ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡಿ ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂತೆ ಹೆಸರನ್ನು ಬದಲಾವಣೆ ಮಾಡಿದ್ದೇನೆ ಸಂಖ್ಯಾ ಜ್ಯೋತಿಷ ಅನ್ನುವಂಥ ಹೆಸರು ಹತ್ತು ವರ್ಷದಿಂದ ಯೂಸ್ ಮಾಡಿದ್ದೆ ಅದೀಗ ಚೇಂಜಸ್ ಮಾಡಬೇಕಂತ ಬಂತು ಮನಸ್ಸಿಗೆ ಬಂತು ಬೇಡ ಅಂತ ಓಕೆ ಸೊ ಅದಕ್ಕೋಸ್ಕರ ಆರಾಧ್ಯ ಅಷ್ಟು ಅಂತ ಹೊಸ ಹೆಸರಿನಿಂದ ಈ ಕಾರ್ಯಕ್ರಮವನ್ನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಸೊ ತುಂಬ ಜನ ಮೆಸೇಜ್ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತ ಓಕೆ ಪರವಾಗಿಲ್ಲ ಸೊ ಮೆಸೇಜ್ ಮಾಡಿದವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಸೊ ನಿನ್ನೆ ಆ ವಾಸ್ತು ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದೆ ನಿಮಗೆ ಆಗ್ನೇಯ ಅಲ್ವಾ ಆಗ್ನೇಯ ಅಂದರೆ ಸೌತ್ ಈಸ್ಟ್ ಕಾರ್ನರ್ ಯಾವ ರೀತಿ ಬೆನಿಫಿಟ್ ಕೊಡುತ್ತೆ ಅಲ್ವಾ ಅಥವಾ ಗೊತ್ತಾಯಿತು ನಿಮಗೆ ಸಾಧಾರಣ ಮಟ್ಟಿಗೆ ಅದು ಎಲ್ಲಿ ಹೋದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆವತ್ತಿದ್ರು ಕೂಡ ಕೆಲವೊಮ್ಮೆ ಏನಾಗುತ್ತೆ ನಾವೆಲ್ಲ ಒಂದು ಕಡೆ ಒಂದು ಮನೆ ನೋಡಲಿಕ್ಕೆ ಹೋಗ್ತೇವೆ ಯಾವುದೋ ಒಂದು ವಿಚಾರದಲ್ಲಿ ಮನೆ ನೋಡ್ತೇವೆ ಜಾಗ ನೋಡ್ತೇವೆ ಯಾವುದು ಕೂಡ ಅಲ್ಲಿ ವಾಸ್ತು ಪ್ರಕಾರ ಇರಬೇಕಂತ ಅಲ್ಲಿ ಏನಾಗುತ್ತೆ ನಾವೀಗ ಈಗ ಮಹಾವಾಸ್ತುವಿನ ಟೆಕ್ನಿಕ್ಸ್ ಏನಿದೆ ಅದು ಬಹಳ ಡೆಪ್ತ್ ಲೆವೆಲಲ್ಲಿರುವಂಥದ್ದು ಓಕೆ ಬಟ್ ನಾರ್ಮಲ್ ಆಗಿ ಕೂಡ ಒಂದು ವಾಸ್ತುವನ್ನು ನೋಡ್ಲಿಕ್ಕೆ ಹೋದಾಗ ಅಲ್ಲೂ ಆ ನಾಲ್ಕು ಮೂಲೆಯನ್ನಂತೂ ನೋಡಿಯೇ ನೋಡ್ತೇವೆ ಈಶಾನ್ಯ ಹೇಗಿರ್ತದೆ ಆಗ್ನೇಯ ಹೇಗಿದೆ ಅಲ್ವಾ ಆನಂತರ ನೈಋತ್ಯ ಹೇಗಿದೆ ವಾಯುವ್ಯ ಹೇಗಿದೆ ಇದನ್ನಂತೂ ನೋಡಿಯೇ ನೋಡ್ತೇವೆ ರೈಟ್ ತಾನೇ ಅದರಲ್ಲಿ ವಿಶೇಷವಾಗಿ ಕೆಲವೊಮ್ಮೆ ಏನಾಗುತ್ತೆ ಈಶಾನ್ಯದಲ್ಲಿಯೇ ವಿಶೇಷವಾಗಿ ಹೆವಿ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅಲ್ಲಿ ಏನು ಮೆಟ್ಟಿಲುಗಳನ್ನು ಕೊಟ್ಟಿರ್ತಾರೆ ಮೇಲ್ಗಡೆಗೆ ಮೆಟ್ಟಿಲುಗಳನ್ನು ಕೊಟ್ಟು ಆ ಮೇಲ್ಗಡೆಗೆ ಏನಾದ್ರೂ ಒಂದು ರೂಫ್ ಬರುತ್ತೆ ಅದು ಎಲ್ಲಕ್ಕಿಂತ ಎತ್ತರದಲ್ಲಿರ್ತಾರೆ ಸೊ ಅದು ಪಾರ್ಟ್ ಹಾಟು ಐತಿ ಈಗ ರೈಟ್ ತಾನ ಅದು ವಾಸ್ತು ಪ್ರಕಾರ ಅಂತೂ ಅಲ್ಲ ತೊ ಮೊನ್ನೆ ಯಾರಿಗೊಂದು ಮನೆಗೆ ವಾಸ್ತು ನೋಡಲಿಕ್ಕೆ ಹೋಗಬೇಕಿತ್ತು ಹೊಸ ಮನೆಗೆ ತೋ ಅಲ್ಲಿ ಆ ರೀತಿಯ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನಾನು ಹೇಳಿದೆ ಅದು ವಾಸ್ತು ಪ್ರಕಾರ ಸರಿಯಲ್ಲ ಮಾನಸಿಕ ನೆಮ್ಮದಿ ಸಿಗೋದಿಲ್ಲ ಗುರು ಡಿಸ್ಟರ್ಬೆನ್ಸ್ ಆಗ್ತಾನೆ ತುಂಬ ತೊಂದರೆ ಆಗುತ್ತೆ ದಯವಿಟ್ಟು ಬರಬೇಡಿ ರೈಟಾ ಇಲ್ಲಿ ಬೇಕಾಗಿಲ್ಲ ನಿಮಗೆ ಅಂತ ಅವ್ರಿಗೆ ಹೇಳಿದೆ ಓಕೆ ಅವರು ಯಾರು ಬಿಲ್ಡರ್ ಇದ್ದಾರೆ ಅವ್ರಿಗೆ ಹೇಳಿದರು ಅವ್ರು ಹೇಳ್ತಾರೆ ಅದು ವಾಸ್ತು ಪ್ರಕರಣ ಕಟ್ಟಿರುವಂಥದ್ದು ಅಥವಾ ವಾಸ್ತುವನ್ನು ತೋರಿಸಿ ಕಟ್ಟಿರುವಂಥದ್ದು ಆ ವಾಸ್ತು ತಜ್ಞರು ಬಂದು ಹೇಳಿ ಕಟ್ಟಿರೋ ಹಾಗಾದರೆ ಆ ವಾಸ್ತು ತಜ್ಞರಿಗೆ ವಾಸ್ತು ಬರೋದಿಲ್ಲ ಆಯಿತು ಅಲ್ವಾ ಅಂತ ರಿಯಲ್ ರಿಯಲ್ಟಿ ಯಾಕಂದರೆ ಸ ನಾರ್ತ್ ಈಸ್ಟಲ್ಲಿ ಕನ್ಸ್ಟ್ರಕ್ಷನ್ ಬರಲೇಬಾರ್ದು ಅಂತ ಅದು ಎಲ್ಲರಿಗೂ ಗೊತ್ತಿದೆ ಅಲ್ವಾ ಸಣ್ಣ ಸಣ್ಣ ಮಕ್ಕಳಿಗೂ ಗೊತ್ತಿದೆ ಅಲ್ಲಿ ಕನ್ಸ್ಟ್ರಕ್ಷನ್ ಬರಲಿಕ್ಕೇನೆ ಇಲ್ಲ ಆ ಪಾಟ್ ಖಾಲಿಯಾಗಿರಬೇಕು ಅಲ್ವಾ ಎಲ್ಲಿ ಬರಬೇಕು ನೈಋತ್ಯದಲ್ಲಿ ಬರಬೇಕು ಅಲ್ವಾ ಅಲ್ಲಿ ಮೆಟ್ಟಿಲ್ ಗುಟಿಲೂ ಬಾರದ ವಸ್ತುಗಳು ಏನಿದ್ರು ನೈಋತ್ಯ ದಕ್ಷಿಣ ಪಶ್ಚಿಮ ಈ ಪಾಟಲ್ಲಿದ್ದರೆ ಓಕೆ ಪರವಾಗಿಲ್ಲ ಈ ಪಾಟಲ್ಲಿ ಬರಲಿಕ್ಕೇ ಇಲ್ಲ ರೈಟಾ ಸೊ ಹಾಗಾದರೆ ಅವರು ಕೂಡ ಆ ಆ ರೀತಿ ವಾದ ಮಾಡ್ತಾರೆ ಅಂದಾಗ ಸೊ ನಾನು ಹೇಳೋದಾದ್ರೆ ಇನ್ನೂ ಕೂಡ ವಾಸ್ತುವಿನ ಬಗ್ಗೆ ಜನರಲ್ಲಿ ತುಂಬ ಜಾಗೃತಿ ಅಂತೂ ಮೂಡಿಲ್ಲ ಅಂತ ಒಂದು ಪರಿಚಯ ರೈಟ್ ತುಂಬ ಜಾಗೃತಿ ಅಂತ ಇನ್ನೂ ಕೂಡ ಮೂಡಿಲ್ಲ ಇನ್ನೂ ಕೂಡ ಅದರ ಬಗ್ಗೆ ತುಂಬ ಜನ ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಅಲ್ವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಇಲ್ಲಾಂದರೆ ನಿಮ್ಮನ್ನು ಅವ್ರು ಯಾಮಾರಿಸಿ ಮಾರಿಸಿ ಅದು ವಾಸ್ತು ಪ್ರಕರಣ ಕಟ್ಟಿದ್ದು ಹಾಗೆ ಉಂಟು ಹೀಗೆ ಉಂಟಲ್ಲ ಅದು ನಿಮ್ಗೆ ನಾರ್ಮಲಾಗಿ ಗೊತ್ತಿರಬೇಕು ತಾನೆ ಈಶಾನ್ಯದಲ್ಲಿ ಕನ್ಸ್ಟ್ರಕ್ಷನ್ ಇದ್ದಾಗ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ ಯಾರಿಗಾದರೂ ಕೂಡ ಅದು ಯಾರಿಗಾದರೂ ಕೂಡ ಗೊತ್ತಿರುವಂಥದ್ದು ಯಾರು ಒಂದು ಸಣ್ಣ ಮಗುವಿಗೆ ಕೇಳಿದರೂ ಕೂಡ ಇವತ್ತು ನಿನ್ನೆ ಅದಕ್ಕೂ ಕೂಡ ಗೊತ್ತಿರ್ತದೆ ಈ ಪಾರ್ಟಲ್ಲಿ ಕನ್ಸ್ಟ್ರಕ್ಷನ್ ಬರಬಾರ್ದು ಅಂತ ಓಕೆ ಅಲ್ಲಿ ಯಾಕೆ ಅದನ್ನು ಆ ಪಾರ್ಟ್ ತುಂಬಾ ವೆಯ್ಟ್ಲೆಸ್ ಆಗಿರಬೇಕು ಸೈಲೆಂಟ್ ಆಗಿರಬೇಕು ಅದಕ್ಕೇನಲ್ಲಿ ದೇವರ ಕೋಣೆ ಮಾಡಿರುವಂಥದ್ದು ಓಕೆ ದೇವ್ರ ಕೋಣೆನ ಮಾಡಲಿಕ್ಕೆ ಬೇಕಾಗಿ ಈ ಜಾಗವನ್ನು ಕೊಟ್ಟಿರುವಂಥ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರೂ ಕೂಡ ಓಕೆ ಅದಕ್ಕೂ ಬಾ ನೋಡಿ ಒಂದು ನಾರ್ಮಲಾಗಿ ವಾಸ್ತು ಇದೆ ಅನಂತರ ಡೆಪ್ತಲ್ಲಿ ಹೋಗಬೇಕಂದ್ರೆ ಮಹಾವಾಸ್ತು ಟೆಕ್ನಿಕ್ಸ್ಗಳನ್ನು ಉಪಯೋಗ ಮಾಡಿಕೊಡೋದು ಅದು ವಿಷಯ ಬೇರೆ ಅಂತ ಹೇಳ್ತೀನಿ ಯಾರಿಗೆ ಬೇಕಾದರೂ ಕೂಡ ಅಲ್ವಾ ಅದು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ನಿನ್ನೆ ನಾನು ಹೇಳಿದೆ ಸೊ ಯಾರ್ಯಾರಿಗೆ ಯಾವ ಹೊತ್ತಲ್ಲಿ ಮನೆ ಆಗುತ್ತೆ ಅಂತ ಅದರ ಬಗ್ಗೆ ಮಾತಾಡಿದೆ ಸ ಕರ್ಕಟಕ ಲಗ್ನದವ್ರಿಗೆ ಹೇಳಿದ್ದೆ ನಿಮಗೆ ಓಕೆ ಇನ್ನು ಸಿಂಹ ಲಗ್ನದವರಿಗೆ ಅಲ್ವಾ ಸಿಂಹಲಗ್ನದ ಆ್ಯಕ್ಚುಲಿ ಲಗ್ನದವ್ರಿಗೆ ಮನೆ ವಿಚಾರ ಜಾಗದ ವಿಚಾರ ಅಥವಾ ಗುರು ಹಿರಿಯರಿಂದ ಬಂದು ಬರತಕ್ಕಂತಹ ಆಸ್ತಿ ಪಾಸ್ತಿಯ ವಿಚಾರ ಅನ್ಸೆಸ್ಟ್ರಸ್ ಪ್ರಾಪರ್ಟಿ ಅಂತ ಕರಿಬೋದು ಅಂತಹ ವಿಚಾರಗಳು ಯಾವಾಗಲೂ ಕೂಡ ಸ್ವಲ್ಪ ಸಮಸ್ಯೆಯಲ್ಲಿರ್ತದೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಯಾಕಂದರೆ ನಿಮ್ಮ ಒಂದು ಜಾಗದ ವಿಚಾರ ಮನೆ ವಿಚಾರ ವಾಹನದ ವಿಚಾರ ಯಾವುದಿದ್ರೂ ಕೂಡ ತುಂಬ ಸುಲಭ ರೀತಿಯಲ್ಲಿ ನಿಮ್ಮನ್ನು ಸ್ಟ್ರಗಲ್ ಮಾಡದೆ ಮುಂದುವರಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಮಾಡಿಯೇ ನೀವು ಮನೆ ಕಟ್ಟಿಗೆ ಮುಂದೆ ಆಗ್ತೀರಾ ಯಾರು ನಮ್ಮ ಸಿಂಹಲಗ್ನದವರು ಮಾನಸಿಕ ರೀತಿಯಲ್ಲಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಬೇಕು ಆನಂತರ ಹೋಗಿ ಮನೆ ಕಟ್ಟಲಿಕ್ಕೆ ಶುರು ಮಾಡಿಬಿಡ್ತೀರ ಅಲ್ಲಿವರೆಗೆ ನೀವು ಮನೆ ಕಟ್ಟುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕಬೇಕಾಗುತ್ತೆ ಇನ್ನೊಂದು ವಿಚಾರ ಏನಂದರೆ ಇಲ್ಲಾಂದ್ರೂ ಅನ್ಸೆಸ್ಟ್ರಸ್ ಪಾಪ್ಟ ಪಟ್ಟಿ ಅದರ ಮುಖಾಂತರ ಮನೆ ಮಾಡುವಂಥ ಯೋಗ ಅಂತೂ ಖಂಡಿತ ಇದೆ ಓಕೆ ಯೋಗ ಇದೆ ಬಟ್ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಅಂತೂ ಇರೋದಿಲ್ಲ ಬೇಡ ಅಂತ ಮತ್ತೆ ನೀವು ಎಲ್ಲಿ ಮನೆ ಮಾಡಿದ್ರು ಕೂಡ ಹೇಗೆ ಮನೆ ಮಾಡಿದ್ರು ಕೂಡ ಆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಇರಿಟೇಷನ್ ಜಾಸ್ತಿ ಅಲ್ಲಿ ವಾಯುವ್ಯದ ಭಾಗ ತೊಂದರೆಗೊಳಗಾಗಿರ್ತದೆ ಆನಂತರ ಮಾನಸಿಕ ನೆಮ್ಮದಿ ಕಡಿಮೆ ಆಗಿರ್ತದೆ ನಿಮಗೆ ತುಂಬಾ ಕೆಲವು ಸಮಸ್ಯೆಗಳನ್ನು ಎದುರಿಸ್ತೀರಾ ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ನೀವು ಎಲ್ಲೋ ಒಂದು ಕಡೆ ಈ ಯಾರಾದರೂ ನಿಮ್ಮನ್ನು ಇನ್ಸಲ್ಟ್ ಮಾಡುವಂಥದ್ದು ಕೆಳಗೆ ಹಾಕಲಿಕ್ಕೆ ನೋಡಿವಂಥದ್ದು ತುಳಿಲಿಕ್ಕೆ ನೋಡಿವಂಥದ್ದು ನೋಡುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ ಲಗ್ನದವರ ಮನೆಯಲ್ಲಿ ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಸಿಂಹ ಲಗ್ನದವರ ಮನೆ ಹೇಗಿರ್ತದೆ ಅಥವಾ ಅವ್ರು ಏನು ಮಾಡಿರ್ತಾರೆ ಒಂದು ತಗ್ಗು ಪ್ರದೇಶದಲ್ಲಿ ಮನೆಯನ್ನು ಮಾಡಿರ್ತಾರೆ ಒಂದು ಅದು ಆಗಿರ್ತಾ ಅಥವಾ ಅವ್ರು ಮನೆಯಲ್ಲಿ ಮಾಡಿ ಅದರ ಫ್ಲೋರಿಂಗ್ ಲೆವೆಲನ್ನು ಅದು ತಗ್ಗು ಮಾಡ್ಕೊಂಡಿದ್ದಾರೆ ಅದು ವೇರಿಯೇಷನ್ ಮಾಡಿಕೊಂಡಿರ್ತಾರೆ ಏನಾದರೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಮತ್ತೊಂದೇನೆಂದರೆ ಅಲ್ಲಿ ವಾಟರ್ ಲೆವೆಲ್ ಅಂದರೆ ನೀರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಆ ಮನೆಯಲ್ಲಿ ಕಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿರ್ತವೆ ಅಲ್ವಾ ಇವರಿಗೆ ಯಾವಾಗ ಮನೆ ಆಗುವಂಥ ಯೋಗ ಇದೆ ವಿಶೇಷ ರೀತಿಯಲ್ಲಿ ಹದಿನೇಳು ವರ್ಷ ಕಳೆದು ಆರು ತಿಂಗಳ ನಂತರ ಇಪ್ಪತ್ತಾರು ವರ್ಷ ಕಳೆದು ಆರು ತಿಂಗಳ ನಂತರ ಆನಂತರ ಮೂವತ್ತೈದು ವರ್ಷ ಕಳೆದು ಆರು ತಿಂಗಳ ನಂತರ ಸೊ ಅಲ್ಲೆಲ್ಲ ಅವರ ಮನೆ ಮನೆ ಮಾಡುವಂತಹ ಯೋಗ ಕ್ರಿಯೆ ಆಸ್ ಹಾಗೇನೆ ಮುಂದುವರಿತದೆ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಅವ್ರ ಪಲ್ಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಅವ್ರ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಅದೇ ರೀತಿ ನಲವತ್ತ ನಾಲ್ಕು ವಯಸ್ಸು ಕಳೆದು ಆರು ತಿಂಗಳ ನಂತರ ಕೂಡ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಆನಂತರ ಐವತ್ತ ಮೂರನೇ ವಯಸ್ಸು ಕಳೆದು ಆರು ತಿಂಗಳ ನಂತರ ಕೂಡ ಒಂದು ಮನೆ ಮಾಡುವ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಅದನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನೀವು ಉಪ ಉಪಯೋಗ ಮಾಡ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಮಾಡಬಹುದು ಅಂತ ಹೇಳ್ತೇನೆ ರೈಟ್ ತಾನೆ ಓಕೆ ಆದರೆ ನೀವು ಏನು ಪರಿಗಣನೆಗೆ ತೆಗೆದುಕೊಳ್ಬೇಕು ಯಾವುದೇ ಕಾರಣಕ್ಕೂ ಈಗ ನಮ್ಮ ಸಿಂಹಲಗ್ನವ್ರು ಮನೆ ಮಾಡೋದಾದ್ರೆ ಅವರು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ವಾಯುವ್ಯದ ಭಾಗ ಓಕೆ ಈ ಪಾಟ್ ವಾಯುವ್ಯದ ಭಾಗ ಇದನ್ನು ಡಿಸ್ಟರ್ಬೆನ್ಸ್ ಆಗದ ಹಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಅದು ಡಿಸ್ಟರ್ಬೆನ್ಸ್ ಆಯಿತು ಸೊ ಬಹಳ ಪ್ರಾಬ್ಲಮ್ ಆಗುತ್ತೆ ನೋಡಿ ಡಿಸ್ಟರ್ಬೆನ್ಸ್ ತುಂಬ ಜನ ಮಾಡ್ಕೊಂಡಿರ್ತಾರೆ ಅಲ್ಲಿ ಏನು ಮಾಡ್ತಾರೆ ತುಂಬ ಈ ಗಾಡಿಯನ್ನು ನಿಲ್ಲಿಸಲಿಕ್ಕೆ ಬೇಕಾಗಿ ಒಂದು ಕಾರ್ ಶೆಡ್ಡನ್ನು ಮಾಡ್ಕೊಳ್ತಾರೆ ಪಾರ್ಕಿಂಗ್ ಮಾಡ್ಕೊಳ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಓಕೆ ಬಟ್ ಅದಕ್ಕೆ ಟೆಕ್ನಿಕ್ಸ್ ಇದೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕಂತ ವಿಷಯ ಬೇರೆ ಆದರೆ ನಮ್ಮ ಸಿಂಹಲಗ್ನದವ್ರು ಏನಾದರೂ ಮಾಡಿಕೊಂಡಾಗ ಅಲ್ಲಿ ಈ ಪಾಟನ್ನು ಕಟ್ ಮಾಡಿ ಏನಾದರೂ ಎಲ್ಲ ವೇರಿಯೇಷನ್ ಮಾಡಿಕೊಂಡಾಗ ಆಗಿ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ಆತು ಈ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಸಮಸ್ಯೆ ಮೇಲೆ ಸಮಸ್ಯೆಯನ್ನು ಧರ್ಮಕ್ಕೆ ಅನುಭವಿಸಬೇಕಾಗುತ್ತೆ ಸುಮ್ಮ ಸುಮ್ಮನೆ ಅನುಭವಿಸಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಇರುತ್ತೆ ಆನಂತರ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇಲ್ಲ ಭೂಮಿ ಬಗ್ಗೆ ಭೂಮಿಯ ವಿಚಾರ ಮನೆ ವಿಚಾರ ಯಾವುದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇರುವುದಿಲ್ಲ ಏನೇ ಮಾಡಿದ್ರು ಕೂಡ ಅವ್ರಿಗೆ ಸಮಾಧಾನನಿಲ್ಲ ಇನ್ನೇನೋ ಮಾಡೋಣ ಮತ್ತೇನೋ ಮಾಡೋಣ ಅಲ್ವಾ ಈಗ ನಾನು ಕರ್ಕಟಕ ಲಗ್ನದವ್ರಿಗೆ ಅವರ ವಿಷಯ ಬೇರೆ ರೈಟ್ ತಾನೇ ಅವ್ರಿಗೆ ಅವ್ರಿಗೆ ಅದು ತುಂಬ ಚೆಂದ ಕಾಣಬೇಕು ಅವರು ಎಲ್ಲಿ ಅಲ್ಲಿ ಅವರು ಎಲ್ಲಿ ಮನೆ ಮಾಡಬೇಕು ಕರ್ಕಟಕ ಲಗ್ನದವರು ಎಲ್ಲಿ ಮಾರ್ಕೆಟ್ ಪ್ಲೇಸ್ ಉಂಟು ಅಲ್ಲಿ ಮನೆ ಮಾಡಬೇಕು ಅವರು ಅವರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ ಇವರು ನಮ್ಮ ಸಿಂಹ ಲಗ್ನದವರು ಬೇಕಾದರೆ ಇಂಟೀರಿಯರ್ ಇರುವಲ್ಲಿ ಅಂದರೆ ಒಳ ಪ್ರದೇಶದಲ್ಲಿ ಕೂಡ ಅವರು ಮನೆಯನ್ನು ಮಾಡಿಕೊಂಡ್ರೆ ಒಳ್ಳೇದಂತೂ ಇರ್ತದೆ ಬಟ್ ನಾರ್ತ್ ವೆಸ್ಟ್ ಕಾರ್ನರನ್ನು ಯಾವುದೇ ಕಾರಣಕ್ಕೂ ಕೆಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಅನ್ಯಥ ಸಮಸ್ಯೆಯನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯ ತೀರಾ ತೀರಾ ಜಾಸ್ತಿ ಈಗ ಕರ್ಕಟಕ ಲಗ್ನದವರ ಮನೆಯನ್ನು ನೋಡಿಕೊಳ್ಳಿ ನಾನು ಹೇಳಿದ್ರೆ ಕರ್ಕಾಟಕ ಲಗ್ನದವರ ಮನೆಯಲ್ಲಿ ಅವರಿಗೆ ಪೂರ್ವದ ಭಾಗ ಯಾವಾಗಲೂ ತೊಂದರೆ ಇರ್ತದೆ ಪೂರ್ವ ಓಕೆ ಈಸ್ಟ್ ಕಾರ್ನರ್ ಏನುಂಟು ಅದು ಅದು ಪ್ರಾಬ್ಲಮ್ಗಳಾಗಿತ್ತು ಹಾಗಾದ್ರೆ ಈಸ್ಟ್ ನ್ನ ತೊಂದರೆಗೆ ಒಳಗಾದ ಆಗದಂತೆ ವಾಸ್ತುವನ್ನು ಪ್ರಿಪೇರ್ ಮಾಡಬೇಕಾಗಿರೋದು ಮನೆಯನ್ನು ಪ್ರಿಪೇರ್ ಮಾಡಬೇಕು ಆಗುತ್ತೆ ಅಂತ ಒಂದು ವೇಳೆ ಇಷ್ಟಲ್ಲಿ ಟಾಯ್ಲೆಟ್ ಮಾಡಿಬಿಟ್ರಿ ಅಲ್ವಾ ಬಾತ್ರೂಮ್ ಬಂದುಬಿಡೋದು ಬಹಳ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆ ಪಾರ್ಟನ್ನ ಕಟ್ ಮಾಡಿಕೊಂಡ್ರಿ ಆಗ ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗೋದು ಸೋಷಲ್ ಕನೆಕ್ಷನ್ ನಿಮ್ಮಿಂದ ಆಗುವಂಥ ಸಾಧ್ಯತೆಗಳಿಲ್ಲ ಸೋಷಿಯಲ್ ಕನೆಕ್ಷನ್ಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕೂಡ ಅನುಭವಿಸ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಸೊ ನೋಡ್ಕೊಳ್ಳಿ ಸೊ ಯಾವ ರೀತಿ ಎಲ್ಲ ಇದು ಕೆಲಸ ಮಾಡುತ್ತೆ ಅಂತ ರೈತನೇ ಓಕೆ ನಿದಲ್ಲಿ ಸಣ್ಣ ಸಣ್ಣ ಟೆಕ್ನಿಕ್ಸ್ ಅಂತ ಹೇಳಿ ಟೆಕ್ನಿಕ್ಸನ್ನು ಇಟ್ಟುಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ರೀತಿಯಾಗಿ ರೈಟ್ ರೈತನೇ ಓಕೆ ಅದೇ ರೀತಿ ಕನ್ಯಾ ಲಗ್ನಕ್ಕೆ ಬಂದಾಗ ಕನ್ಯಾ ಲಗ್ನ ಓಕೆ ನಾನು ರಾಶಿಗಳ ಬಗ್ಗೆ ಮಾತಾಡ್ತಿಲ್ಲ ಲಗ್ನದ ಬಗ್ಗೆ ಮಾತಾಡ್ತೀನಿ ನಿಮ್ಮ ಜಾತಕದಲ್ಲಿ ಲಗ್ನ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟದ್ದು ಇದು ಕೆಲಸ ಅಂತೂ ಮಾಡಿ ಮಾಡ್ತೀವಿ ಈಗ ಕನ್ಯಾ ಲಗ್ನದವರು ಓಕೆ ಕನ್ಯಲಗ್ನದವ್ರ ಮನೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಪರವಾಗಿಲ್ಲ ಧಾರ್ಮಿಕ ರೀತಿಯಲ್ಲಿರ್ತದೆ ಮನೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ಆ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಜಾಸ್ತಿನೇ ನಡೆಯುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಜಾಸ್ತಿಯಾಗಿರ್ತವೆ ಇಸ್ ಅ ಮೋಸ್ಟ್ ಫೇವರಬಲ್ ಮೂವತ್ತರಿಂದ ಮೂವತ್ತೊಂಬತ್ತರ ಒಳಗಡೆನೇ ಒಂದು ಮನೆ ಮಾಡುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೂಡ ಎಕ್ಸಾಕ್ಟ್ ಮೂವತ್ತನೇ ವಯಸ್ಸಿನಲ್ಲಿ ಮೂವತ್ತ ಮೂರನೇ ವಯಸ್ಸಿನಲ್ಲಿ ಮೂವತ್ತ ಒಂಬತ್ತನೇ ವಯಸ್ಸಿನಲ್ಲಿ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಬಲೆ ಮತ್ತೆ ನೀವು ಚೇಂಜ್ ಮಾಡ್ಕೊಳ್ಬೋದು ಅದು ವಿಷಯ ಬೇರೆ ಬಟ್ ಅಲ್ಲಿ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಯಾತೋ ಮನೆ ಯಾತೋ ಜಾಗ ಯಾತೋ ವಾಹನ ಇಷ್ಟಂತೂ ನಿಮ್ಮ ಪಾಲಿಗೆ ಬರುತ್ತೆ ಓಕೆ ಇವ್ರದ್ದು ಇವ್ರಲ್ಲಿ ಏನಾಗುತ್ತೆ ಅಂದರೆ ವಿಶೇಷವಾಗಿ ಇವರು ಮನೆಯನ್ನೇ ದೇವಸ್ಥಾನ ಮಾಡಿಕೊಳ್ಳುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಮನೆಯನ್ನೇ ದೇವ್ರ ಫೋಟೋ ತುಂಬ ಇಟ್ಕೊಂಡಿರ್ತಾರೆ ತುಂಬ ಪೂಜೆ ಮಾಡ್ತಾರೆ ಒಂದು ವೇಳೆ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ನಾಲ್ಕನೇ ಮನೇಲಿ ಶುಕ್ರ ಬಂದುಬಿಟ್ಟು ಈಗ ನೀವೇನು ಮಾಡ್ತೀರೋ ತುಂಬಾ ಅಲಂಕಾರ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮಾಡಿಬಿಡ್ತೀರಾ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ರೈಟ್ ಆನಂತರ ಆಧ್ಯಾತ್ಮಲ್ಲಿ ಹೋಗುವಂಥ ಯೋಗ ಭಾಗ್ಯ ಆ ಮನೆಯವ್ರಿಗಂತೂ ಖಂಡಿತ ಇದ್ದೇ ಇರುತ್ತೆ ಆ ಮನೆ ಎಲ್ಲಿ ನೀವು ಕನ್ಯಾ ಲಗ್ನವರಿಗೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಏನಾಗುತ್ತೆ ಅದೇ ನಿಮಗೆ ಡಿಸ್ಟರ್ಬೆನ್ಸನ್ನು ಕೂಡ ಕೊಟ್ಟೇ ಕೊಡೋದು ಯಾಕಂದರೆ ನಿಮಗೆ ಮದುವೆ ಮಾತುಕತೆಗಳು ಮುಂದುವರಲಿಕ್ಕೆ ಬಿಡುವುದಿಲ್ಲ ಮಂಗಳ ಕಾರ್ಯ ಆಗಲಿಕ್ಕೆ ಬಿಡುವುದಿಲ್ಲ ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಬರುವಂಥದ್ದು ಎಲ್ಲ ಇದ್ದೇ ಇರ್ತವೆ ಎಲ್ಲಿ ನಿಮ್ಮ ಕನ್ಯಾ ಲಗ್ನದವರು ಮನೆ ಮಾಡ್ತಾರೆ ಕನ್ಯಾ ಲಗ್ನ ವಿಶೇಷ ಅವರ ಉತ್ತರದ ಭಾಗವನ್ನು ಕೆಡ್ಸ್ಕೊಂಡಿರ್ತಾರೆ ಅವರು ಓಕೆ ಉತ್ತರದ ಭಾಗ ಬೈ ಡಿಫಾಲ್ಟ್ ಆಗಿ ಕೆಟ್ಟೋಗಿರ್ತಾರೆ ಅದಕ್ಕೋಸ್ಕರ ಉತ್ತರದ ಭಾಗವನ್ನು ಕೆಡದಂತೆ ನೋಡ್ಕೊಳ್ಬೇಕು ಅಲ್ಲಿ ಯಾವುದೇ ರೀತಿಯಲ್ಲಿ ಆ್ಯಂಟಿ ಕಲರ್ ಬರೋದು ಟಾಯ್ಲೆಟ್ ಬರೋದು ಬಾತ್ರೂಮ್ ಬರೋದು ಅಲ್ಲಿ ಟಾಯ್ಲೆಟ್ ಪಿಟ್ಟು ಮಾಡೋದು ಇದೆಲ್ಲ ನಿಷಿದ್ಧ ಅಂತ ಹೇಳ್ತೇನೆ ಇದೆಲ್ಲ ಮಾಡುವ ಹಾಗೇನಿಲ್ಲ ಇದೆಲ್ಲ ಮಾಡಿದಾಗ ಏನಾಗುತ್ತೆ ನಮ್ಮ ಒಂದು ಕನ್ಯಾಲಗ್ನದವರ ಮನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಬರ್ಬೋದು ಅಂತ ಹೇಳಿ ನಿಮಗೆ ಮೂವತ್ತರಿಂದ ಮೂವತ್ತೊಂಬತ್ತು ಇದು ಮಚ್ ಬೆಟರ್ ಪೀರಿಯಡ್ ಅಂತ ಹೇಳ್ತೇನೆ ತುಂಬ ಒಳ್ಳೆ ಪೀರಿಯಡ್ ನಿಮಗೆ ಮನೆ ಮಾಡೋದಕ್ಕೆ ಬೇಕಾಗಿ ಮದುವೆ ಆಗುವ ಆಗೋದಕ್ಕೆ ಬೇಕಾಗಿ ಅಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತರೊಳಗೆ ಮನೆಯೂ ಮಾಡ್ತೀರಾ ಮೂವತ್ತರಿಂದ ಮೂವತ್ತೊಂಬತ್ತರೊಳಗೆ ಮದುವೆನೂ ಆಗ್ತೀರಾ ಇದೆರಡಕ್ಕೂ ಕೂಡ ಬಹಳ ಒಳ್ಳೆ ಪೀರಿಯಡ್ ಒಂದು ಬಂದು ನಿಂತಿರ್ತದೆ ಅದನ್ನು ಬಹಳ ಪಾಸಿಟಿವಿಟಿಯಾಗಿ ನೀವು ತೆಗೆದುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಮತ್ತೆ ಅಲ್ಲಿ ಏನಾಗುತ್ತೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ನಿಮಗೆ ವಿಶೇಷ ರೀತಿಯಲ್ಲಿ ಒಂದು ಕಡೆ ರಿಲೇಷನ್ಶಿಪ್ ಎಲ್ಲ ತುಂಬಾ ತೊಂದರೆಗಳಾಗುತ್ತೆ ರಿಲೇಷನ್ಶಿಪ್ ಅದು ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾದ ಅಗತ್ಯ ಉಂಟು ಒಂದು ವೇಳೆ ಒಂದು ವೇಳೆ ನೀವು ಮನೆಯಲ್ಲಿ ಉತ್ತರದ ಭಾಗವನ್ನು ಕೆಡಿಸ್ಕೊಂಡಾಗ ಈ ಪಾಟ್ ಅಲ್ವಾ ಈ ಪಾಠ ಈ ಪಾಠ ಯಾಕೆ ಉತ್ತರದ ಭಾಗ ಯಾಕೆ ಬೇಕು ಯಾಕಂದರೆ ಅದು ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಅದು ಅಪರ್ಚುನಿಟೀಸ್ಗೆ ಸಂಬಂಧಪಟ್ಟಂತೆ ಹಣ ಹರಿದು ಬರಲಿಕ್ಕೆ ಬೇಕಾಗಿ ಅದನ್ನು ಕುಬೇರನ ಜಾಗ ಅದು ಕುಬೇರಿನ ಜಾಗ ಒಂದು ವೇಳೆ ಅದು ಡಿಸ್ಟರ್ಬೆನ್ಸ್ ಆದರೆ ಡೆಫಿನೆಟಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಸಮಸ್ಯೆಯನ್ನು ಆ ಸಮಯದಲ್ಲಿ ಅನುಭವಿಸ್ತೀರಾ ತರ್ಟಿ ಟು ತರ್ಟಿ ನೈನ್ ಏಜಲ್ಲಿ ಯಾರು ನಮ್ಮ ಕನ್ಯಾ ಲಗ್ನದವರು ಪ್ರಾಬ್ಲಮನ್ನು ಅನುಭವಿಸ್ತಾರೆ ಬಟ್ ಅವರಿಗೆ ಯೋಗ ಅಂತೂ ಬಂದಿರ್ತದೆ ಇನ್ನು ತುಂಬ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಹೋಗಬೇಕಾದಂತಹ ಬಹಳ ಅನಿವಾರ್ಯತೆ ಉಂಟು ಆ ರಿಲೇಷನ್ಶಿಪ್ ತುಂಬ ಮೇಂಟೈನ್ ಅದು ಅಕ್ಕಪಕ್ಕದವರೇ ಇರ್ಬೋದು ನಿಮ್ಮ ಒಡ ಹುಟ್ಟಿದವರೇ ಇರ್ಬೋದು ಆನಂತರ ನಿಮ್ಮ ಸಮಾಜನೇ ಇರ್ಬೋದು ಏನೇ ಇರಲಿ ಅಥವಾ ಸಂಬಂಧಗಳೇ ಇರ್ಬೋದು ಅಲ್ವಾ ತೊ ಇದೆಲ್ಲ ಇದ್ದಾಗ ಸೊ ಅದನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಹಾಂ ನಿಮ್ಮ ಅದೃಷ್ಟಕ್ಕೆ ಮದುವೆ ಆಯಿತು ಒಂದು ಹೆಣ್ಣು ಮಗು ಬಂದುಬಿಡ್ತು ಓಕೆ ನೀವೀಗ ಗೆದ್ದು ಬಿಟ್ರಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಯಾಕಂದರೆ ನಿಮ್ಮ ಪ್ರಾಬ್ಲಮ್ ಕಡಿಮೆ ಆಯಿತು ಯಾಕಂದರೆ ಹೆಣ್ಣು ಮಗು ಬಂತು ಅಂದಾಗ ಲಕ್ಷ್ಮಿ ನಿಮ್ಮ ಮಳಿಗೆ ಮನೆಗೆ ಬಂದಾಯಿತು ನಿಮ್ಮ ನಾರ್ತ್ ಕಾರ್ನರ್ ಪ್ರಾಬ್ಲಮ್ ಆಗೋಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಲ್ಲ ನೀವೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಖಂಡಿತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಅದು ಅದೃಷ್ಟವಂತರಿಗೆ ಬಂದಿರ್ತದೆ ತುಂಬ ಜನರಿಗೆ ಬರ್ತಾ ಅಂದ ನಾನಂತೂ ಹೇಳಲ್ಲ ಅದೃಷ್ಟವಂತರಿಗೆ ಅಂತೂ ಬಂದಿರ್ತದೆ ಯಾರು ನೀವು ಒಂದೊಳ್ಳೆ ಕೆಲಸ ಮಾಡಿರ್ತೀರ ಒಂದೊಳ್ಳೆ ಕರ್ಮ ಇರ್ತದೆ ಒಂದೊಳ್ಳೆ ರೀತಿಯಲ್ಲಿ ನೀವು ನಿಮ್ಮ ಒಂದು ಹಿಂದಿನ ಜನ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತೀರ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿರ್ತೀರ ಅಂದಾಗ ಹೆಣ್ಣು ಮಗುವಿನ ಜನನಾಗುತ್ತೆ ಹೆಣ್ಣು ಮಗುವಿನ ಜನನಾದ ಬಂದಾಗ ಡೆಫಿನೆಟ್ ಆಗಿ ನಿಮಗೆ ಇದ್ದಂಥ ಸಮಸ್ಯೆಗಳು ನಿವಾರಣೆ ಆಗಲಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಗು ದೊಡ್ಡದಾಗ್ತಾ ಹೋಗ್ತದೆ ನಿಮ್ಮ ಸಮಸ್ಯೆನೇ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕನ್ಯಾ ಲಗ್ನದವ್ರಿಗೆ ಈಗ ಏನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದೀರಾ ಇಲ್ಲಿಂದ ಮನೀಶ್ ಅಂತ ಹೇಳಿ ಓಕೆ ಯಾರು ಮನೀಶ್ 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 ಹಾಂ ಓಕೆ ಇಸೀರೋ ಫೈವ್ ಝೀರೋ ಏಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಬೆಳಿಗ್ಗೆ ಹನ್ನೊಂದು ಗಂಟೆ ಓಕೆ ಹುಟ್ಟಿದಲ್ಲಿ ಸರ್ ಬೆಂಗಳೂರು ಬೆಂಗ್ಳೂರ ಮಾಡುದು ಈಗ ಹುಟ್ಟಿದ್ದು ಬ್ಯಾಂಗ್ಳೂರು ಬಂದದ್ದು ಮ್ಯಾಂಗ್ಳೂರಿಗೆ ರೈಟಾ ಕಾರ್ಯಕ್ಷೇತ್ರ ಯಾವಾಗಲೂ ತೊಂದರೆ ಇರ್ತದ ಏನು ಕೆಲಸ ಮಾಡ್ತೀರಾ ನೀವು ಆಯ್ತು ಸರ್ ಓಕೆ ಕೆಲಸ ಹುಡುಕ್ತಿದ್ದೇನೆ ಅದು ಹೇಳಿದಲ್ಲೋ ಕಾರ್ಯಕ್ಷೇತ್ರ ತೊಂದರೆಯಲ್ಲಿ ಇರ್ತದಂತ ಓಕೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಸರ್ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಜಾತಕ ಏನತ್ತೆ ಜಸ್ಟ್ ಹೇಳ್ಕೊಡ್ತೀನಿ ನಿಮಗೆ ಜಾತಕ ಅಶ್ವಿನಿ ನಕ್ಷತ್ರ ಮೇಷರಾಶಿ ಜಾತಕ ಇದು ಸೂರ್ಯ ದಶನ ಹಿಡಿತು ಸೂರ್ಯ ದರ್ಶನ ಇಡುವಾಗ ಓಕೆ ಸೂರ್ಯ ದಿಗ್ಬಲಿಗೆ ಹತ್ತಿರದಲ್ಲಿ ಇದ್ದಾನೆ ಖಂಡಿತ ನಿಮಗೆ ಕೆಲಸ ಸಿಗುತ್ತೆ ಅಂತ ಇಂಡಿಕೇಷನ್ ಇದೆ ಗುರು ಭುಕ್ತಿ ಹಿಡಿತೊಂಡು ಡೆಫಿನೆಟ್ ಆಗಿ ಕೆಲಸ ಸಿಗುತ್ತೆ ಸರ್ ಈಗಷ್ಟೇ ಸ್ಟಾರ್ಟ್ ಆಗಿದೆ ಆ ಒಂದು ಯೋಗ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಒಳಗಡೆ ಕೆಲಸ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಡೋಂಟ್ ವರಿ ತುಂಬ ಚೆನ್ನಾಗಿದೆ ಬಟ್ ನಿಮಗೆ ಒಂದು ಮಾತು ಹೇಳ್ತೀನಿ ಏನು ಗೊತ್ತಾಯ್ತು ಚಿಂತೆ ಮಾಡಬೇಡಿ ಏನು ಗೊತ್ತಾ ನಿಮಗೊಂದು ಮಾತು ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮನೀಶ್ ಅವರು ಏನು ಗೊತ್ತಾ ಯಾಕೋ ಗೊತ್ತಿಲ್ಲ ನಿಮ್ಮ ಜಾತಕದ ಒಂದು ಕಾಂಬಿನೇಷನ್ ಆ ರೀತಿಯಾಗಿ ತೋರಿಸ್ತಾ ಉಂಟು ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಥವಾ ಕಾರ್ಯಕ್ಷೇತ್ರಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸ್ವಲ್ಪ ರಿಲೇಷನ್ಶಿಪ್ ಅದು ಇದು ಎಲ್ಲ ಬಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಉಂಟು ನಾನು ಹೇಳೋದಾದರೆ ರಿಲೇಷನ್ಶಿಪ್ ಮಾಡಿ ಪರವಾಗಿಲ್ಲ ಯಾಕಂದರೆ ಯಂಗ್ ಸ್ಟೇಜಲ್ಲೆಲ್ಲ ಆಗುತ್ತೆ ಓಕೆ ಅದು ವಿಷಯ ಬೇರೆ ಬಟ್ ಅದು ಕಾರ್ಯಕ್ಷೇತ್ರಕ್ಕೆ ಡಿಸ್ಟರ್ಬೆನ್ಸನ್ನು ಕೊಡ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಮನೀಶ್ ಅವರೇ ಒಂದು ವೇಳೆ ಈಗ ನಿಮ್ಗೆ ಯಾರಾದ್ರೊಂದು ಒಂದು ಗರ್ಲ್ ಫ್ರೆಂಡ್ ಇದ್ದಾರಂದ ಇಟ್ಕೊಳ್ಳೋಣ ಓಕೆ ಜಸ್ಟ್ ಒಂದು ಯೋಚನೆ ಓಕೆ ಇಟ್ ಇದಾರೆ ಅಂದರೆ ಇಟ್ಕೊಳ್ಳೋಣ ನೀವೇನು ಮಾಡಬೇಕು ಒಂದು ಎರಡು ತಿಂಗಳ ಕಾಲ ಮಾತಾಡಲೇಬಾರ್ದು ಅವ್ರ ಜೊತೆಗೆ ಓಕೆನಾ ಅವರನ್ನು ದೂರ ಇಡಬೇಕು ಓಕೆ ನಿಮ್ಮ ಕೆಲಸ ಆಗುತ್ತೆ ಅಷ್ಟೇ ಒಂದು ವೇಳೆ ಅವ್ರ ಜೊತೆಗೆ ಚಾಟಿಂಗ್ ಗೀಟಿಂಗ್ ಅದು ಇದು ಮಾಡ್ಕೊಂಡಿದ್ದೆ ನಿಮಗಂತೂ ಕೆಲಸ ಆಗೋಲ್ಲ ಅದು ಆಗುತ್ತೆ ಇದಾಗಲ್ಲ ಅಂತ ಪರಿಸ್ಥಿತಿ ಓಕೆನಾ ರೈಟಾ ಸೊ ಸಣ್ಣ ಟೆಕ್ನಿಕ್ ಸರ್ ಜಸ್ಟ್ ಇಷ್ಟನ್ನೇ ಫಾಲೋ ಮಾಡಿ ಬಾಕಿ ಎಲ್ಲ ಒಳ್ಳೇದಾಗುತ್ತೆ ಮೊದಲೇ ಕನ್ಯಾ ಲಗ್ನ ಜಾತ ಕನ್ಯಾ ಲಗ್ನದ ಬಗ್ಗೆ ಮಾತಾಡಿದ್ರೆ ನಿಮ್ದು ಕನ್ಯಾ ಲಗ್ನದೇ ಜಾತಕ ಸ್ವಲ್ಪ ಡಿಗ್ರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಪರವಾಗಿಲ್ಲ ಕನ್ಯಾ ಲಗ್ನ ಅಂದರೆ ನಿಮಗೆ ವಿಶೇಷವಾಗಿ ತುಲಾ ಲಗ್ನದ ಒಂದು ಎಫೆಕ್ಟ್ ಬರ್ತಾ ಉಂಟ ರೈತನೇ ಸೊ ರಿಲೇಷನ್ಶಿಪ್ಪಲ್ಲಿ ಬಹಳಷ್ಟು ಮೇಂಟೈನ್ ಮಾಡಲಿಕ್ಕೆ ಹೋಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಮನೇಶ್ವರೇ ಒಳ್ಳೆ ರೀತಿ ರಿಸಲ್ಟ್ ಬರೆದು ಎಂಜಾಯ್ ಮಾಡ್ತೀರಾ ಒಳ್ಳೇದಾಗಲಿ ಸರ್ ರೈಟಾ ಆಯ್ತು ಸೆಸ್ ಒಳ್ಳೇದಾಗ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಗೊತ್ತಾಯ್ತೀಗ ಓಕೆ ಹಾಗಾದರೆ ನಮ್ಮ ಕನ್ಯಾ ಲಗ್ನದವ್ರಿಗೆ ರೈಟ್ ತಾನೇ ಕನ್ಯಾ ಲಗ್ನದವ್ರಿಗೆ ಮೂವತ್ತರಿಂದ ನೋಡಿ ಇವ್ರಿಗೂ ಕನ್ಯಾ ಲಗ್ನ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಏನಾಗುತ್ತೆ ಮನೆ ಮಾಡುವಂಥ ಯೋಗ ನೀವು ಮದುವೆ ಆಗುವಂಥ ಯೋಗ ಎಲ್ಲ ಭಗವಂತಂದು ಕೊಟ್ಟಿರ್ತಾನೆ ರೈಟಾ ಈಗ ನೋಡಿ ಒಂದು ಮಾತು ಹೇಳಿದಾನೆ ಏನಂತ ಎಲ್ಲೊಂದು ಕಡೆ ಏನಾಗುತ್ತೆ ಜಾತಕದ ಕಾಂಬಿನೇಷನ್ ಆಗಿದೆ ಎಲ್ಲೊಂದು ಕಡೆ ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ಚಾಟ್ ಮಾಡ್ತಾ ಇರ್ತಾನಂತ ಯಾವಾಗ ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ಚಾಟ್ ಮಾಡ್ತಾರಲ್ಲೋ ಕೆಲಸ ಆಗೋಲ್ಲ ಆಗೋದೇ ಇಲ್ಲ ನೀವೇನು ಬೇಕಾದರೂ ಮಾಡಿ ನೀವೆಲ್ಲಿ ಬೇಕಾದ ಹಾರಕ್ಕೆ ಹೊತ್ಕೊಳ್ಳಿ ಓಕೆ ಅಂದರೆ ಕಾಂಬಿನೇಷನ್ ಆದ ರೀತಿ ಆ ರೀತಿ ಯಾತೋ ಕೆಲಸಕ್ಕೆ ಹೋಗು ಯಾತೋ ಚಾಟ್ ಮಾಡು ಒಂದು ಓಕೆ ಏನು ಯಾವುದೋ ಕೆಲಸಕ್ಕೆ ಓಕೆ ಅದು ಚಾಟ್ ಮಾಡಿ ಎರಡರಲ್ಲಿ ಒಂದು ತೋರಿಸ್ಕೊಂಡು ಓಕೆನಾ ಹಾಗೆ ನಿಂಗೆ ಕೆಲಸ ಬೇಕಾ ಚಾಟ್ ಮಾಡೋದು ಬೇಕಾ ಎರಡರಲ್ಲೊಂದು ಡಿಸೈಡ್ ಮಾಡು ಓಕೆ ಅದಕ್ಕೇ ಒಂದು ಎರಡು ತಿಂಗಳ ಕಾಲ ಆ ಒಂದು ಚಾಟ್ ಮಾಡೋದು ಅದು ಇದೆಲ್ಲ ಬಿಟ್ಟು ಬಿಟ್ಟಾಗ ಓಕೆ ಕೆಲಸ ಆಗುತ್ತೆ ಏನು ಸಮಸ್ಯೆ ಇಲ್ಲ ಇಲ್ಲಾಂದರೆ ಅದು ಭಾಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋದಂತ ಇಂಡಿಕೇಷನ್ ಇದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಕೆಲವೊಮ್ಮೆ ಹೀಗೇನೆ ಕೆಲವೆಲ್ಲ ಸಣ್ಣ ಸಣ್ಣ ಟೆಕ್ನಿಕ್ಸ್ ಇರ್ತದೆ ಅದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ನಮ್ಮ ಕೆಲಸ ಅಂತೂ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಲ್ಲಿ ಏನೋ ಒಂದು ಎನರ್ಜಿ ಬರಬೇಕು ಆ ಎನರ್ಜಿಯನ್ನು ಮತ್ತೊಂದು ಕಡೆಗೆ ಡೈವರ್ಟ್ ಮಾಡಿರ್ತೀರಿ ನೀವು ಮತ್ತೊಂದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡೆ ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡು ಓಕೆನಾ ನೋ ಪ್ರಾಬ್ಲಮ್ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ನಡೀತಾ ಈಗ ಓಕೆ ನಿಮ್ಮ ಸೆವೆಂಥದ್ದು ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಉಂಟು ತುಲಾರಾಶಿ ಒಳ್ಳೆ ರಿಸಲ್ಟ್ ಕೊಡ್ತಾ ಉಂಟು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಳ್ಳೆ ಬಿಸ್ನೆಸ್ ಆಗಿದೆ ಓಕೆ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಓಕೆನಾ ಬಟ್ ಎಲ್ಲೋ ಒಂದು ಕಡೆ ಕೆಟ್ಟ ಚಟ ಬಂದು ಬಿಡ್ತೀಗ ಓಕೆ ನೀವೇನ್ ಮಾಡ್ತೀರಾ ಒಂದು ಮ್ಯಾರಿಡ್ ಆಗಿರ್ತದೆ ಬಟ್ ಒಂದು ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇನ್ಯಾರೋ ದುಡ್ಡು ಇರ್ತದಲ್ವ ಅದಕ್ಕೋಸ್ಕರ ಇನ್ನೇನೋ ಒಂದು ಮಾಡ್ಕೊಳ್ಳಿಕ್ಕೆ ಹೋಗ್ತೀರಾ ಅಂದರೆ ಇಟ್ಟುಕೊಳ್ಳೋಣ ಈಗ ನಿಮ್ಮ ಸೆವೆಂತ್ ಹೌಸ್ನ ಎನರ್ಜಿ ಟು ಡೈವರ್ಟ್ ಆಯ್ತೀಗ ಓಕೆ ಸೆವೆಂತ್ ಹೌಸ್ ಸೆವೆಂತ್ ಹೌಸಲ್ಲಿ ಬಿಸ್ನೆಸ್ ಆಗಬೇಕು ಹಣಕಾಸು ಬರಬೇಕು ಎಂಜಾಯ್ ಮಾಡಬೇಕು ತಿರುಗಾಡಬೇಕು ಹೆಂಡತಿ ಜೊತೆಗೆ ಎಂಜಾಯ್ ಮಾಡಬೇಕು ಎಲ್ಲ ಅದರಲ್ಲಿ ಎಲ್ಲ ಭಗವಂತ ಕೊಟ್ಟಿದ್ದಾನೆ ನೀವೇನು ಮಾಡ್ತೀರಾ ಅಲ್ಲೊಂದು ಪಕ್ಕದಲ್ಲಿ ಒಂದು ಹುಡುಗಿ ಉಂಟು ಆಯ್ತು ಚೆನ್ನಾಗಿದೆ ಓಕೆ ಹೋಗಿ ರಿಲೇಷನ್ಶಿಪ್ ರೈಟಾ ಇನ್ಯಾರೋ ಬಂದರು ಅವ್ರ ಜೊತೆ ಈಗ ಏನಾಯಿತು ಆ ಎನರ್ಜಿ ಅಲ್ಲಿಂದ ಡೈವರ್ಟ್ ಆಯ್ತು ಈಗ ಓಕೆ ಎಲ್ಲಿ ಬಿಸ್ನೆಸ್ ಆಗ ಈಗ ಎಲ್ಲ ಚಾಪಾಟ್ ಆಯಿತು ಓಕೆ ಬಿಸ್ನೆಸ್ ಎಲ್ಲ ಹೊಟ್ಟೋಯ್ತು ನೀವು ಅಲ್ಲಿ ಈಗ ಓಕೆ ಯಾಕಂದರೆ ಶುಕ್ರನನ್ನ ಕೆಡ್ಸ್ಕೊಂಡು ಬಿಟ್ರಿ ನೀವು ಯಾಕಂದರೆ ಸಪ್ತಮ ತೂ ಬಿಸ್ ಬಿಸ್ನೆಸ್ ಯಾವ್ದು ಯಾವ್ದ್ರ ರಿಲೇಟೆಡ್ ಅದು ಬುಧ ಮತ್ತು ಶುಕ್ರನ ರಿಲೇಟೆಡ್ ರೈಟ್ ತಾನೆ ಹಾಗಾದ್ರೆ ನೀವು ಎರಡೂ ಪ್ಲಾನೆಟ್ಸನ್ನು ಕೆಡಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಿ ಈಗ ನಿಮ್ಮ ಬಿಸ್ನೆಸ್ ಕೆಳಗೆ ಬಿತ್ತೀಗ ರೈಟಾ ಒಬ್ಬ ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ ವಿಜಯ ಮಲ್ಯ ರೈಟಾ ಓಕೆ ಗೊತ್ತಾಯ್ತು ನಿಮಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀರಿ ತುಂಬ ಚೆನ್ನಾಗಿದೆ ಓಕೆ ಸೊ ಅವರೆಲ್ಲ ಇದು ಅದೇ ರೀತಿ ಬಿಸ್ನೆಸ್ಸನ್ನು ಹಾಳು ಮಾಡ್ಕೊಂಡಿರುವಂಥದ್ದು ಅರ್ಥ ಮಾಡಿಕೊಂಡೇ ತುಂಬ ಚೆನ್ನಾಗಿತ್ತು ಓಕೆ ಅದು ನಿಮಗೆ ಗೊತ್ತೇ ಇಲ್ಲದಂಥ ವಿಚಾರ ಓಕೆ ಈಗ ಗೊತ್ತಾಯ್ತು ಓಕೆ ಹಾಗಾದರೆ ಇವತ್ತು ನಿಮ್ಮ ಬಿಸ್ನೆಸ್ ನಡೀತಾ ಇಲ್ಲ ಬಿಸ್ನೆಸ್ ನೋಡಿ ಬೇರೆ ಬೇರೆ ಪ್ರಾಬ್ಲಮ್ ಇರ್ತದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಂಥ ಬಿಸ್ನೆಸ್ ಏಕಾಏಕಿಯಾಗಿ ಡ್ರಾಪ್ ಆಗಿಬಿಡ್ತು ಅಂದಾಗ ಈ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಎಲ್ಲಿಂದೆಲ್ಲ ಆ ಎನರ್ಜಿಯನ್ನು ಎಲ್ಲಿಗೆಲ್ಲ ಡೈವರ್ಟ್ ಮಾಡ್ತಾ ಇದ್ದೀರಾ ಎಲ್ಲಿಗೆಲ್ಲ ಡೈವರ್ಟ್ ಮಾಡ್ತಾ ಎಲ್ಲಿಗೆ ಹೋಗ್ತಾ ಉಂಟು ಆ ಎನರ್ಜಿ ಆ ಎರ್ಜಿ ಆಶಕ್ತಿ ಎಲ್ಲಿಗೆ ಹೋಗ್ತಾ ಉಂಟಲ್ಲ ಸಪ್ತಮದ ಎನರ್ಜಿ ಎಲ್ಲಿಗೆ ಹೋಗ್ತಾ ಉಂಟು ಏನು ಮಾಡ್ತಾ ಇದ್ದೀರಾ ಏನು ಮಿಸ್ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಅದನ್ನು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಖಂಡಿತ ಉಂಟು ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನಿಮ್ಮ ಬಿಸ್ನೆಸ್ ನಡಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ರೈಟಾಗಿ ಗೊತ್ತಾಯಿತ ಅದಕ್ಕೇನು ಹೇಳೋದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ನೀವೇನು ಕೆಲಸ ಮಾಡ್ತೀರಾ ಒಂದು ಭಾವ ಅಲ್ಲಿ ಆಕ್ಟಿವೇಟ್ ಆಗಿರ್ತದೆ ನೀವೇನೇ ಮಾಡಿ ಒಳ್ಳೇದು ಮಾಡಿದರೆ ಒಳ್ಳೆಯದು ಕೆಟ್ಟದ್ದು ಮದುವೆ ಕೆಟ್ಟದ್ದು ನಮಗಂತೂ ಗೊತ್ತಿರಲ್ಲ ರೈಟ್ ತಾನೇ ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ಇಂಥದ್ದೆಲ್ಲ ಕ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಆ ಲೈಫನ್ನು ಎಂಜಾಯ್ ಮಾಡಬೇಕು ನಿಮಗೆ ಭಗವಂತ ಒಂದು ಹೆಂಡತಿಯನ್ನು ಮಕ್ಕಳನ್ನು ತಂದೆ ಎಲ್ಲ ಕೊಟ್ಟಿರ್ತಾರೆ ಅವ್ರ ಜೊತೆಗೆ ಸೇರಿಕೊಂಡು ಎಂಜಾಯ್ ಮಾಡಿ ಅನ್ಯತಾ ಅಲ್ಲಿಂದ ಎನರ್ಜಿಯನ್ನು ಡೈವರ್ಟ್ ಮಾಡಿದರೆ ಆ ಭಾವದಲ್ಲಿ ಅದೊಂದು ಏನು ಬರಬೇಕು ಅದು ಡೈವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲವೆಲ್ಲ ಈ ಮಕ್ಕಳಿರ್ತಾರೆ ಓಕೆ ಯಂಗ್ ಇರ್ತಾರೆ ತಪ್ಪು ತಪ್ಪಂತ ನಾನು ಹೇಳೋದಿಲ್ಲ ಈಗ ಒಂದು ಹದಿನಾರು ವಯಸ್ಸಾಯಿತು ಹದಿನೇಳು ವಯಸ್ಸು ಒಂದು ಇಪ್ಪತ್ತೆರಡು ವಯಸ್ಸು ಆ ಮೂಮೆಂಟಲ್ಲಲ್ಲಿ ಏನಾಗುತ್ತೆ ಸ್ವಲ್ಪ ಪ್ರೀತಿ ಪ್ರೇಮ ಅದು ಇದು ಬರುತ್ತೆ ಇಲ್ಲ ಅಂತ ಏನಿಲ್ಲ ರೈಟ್ ತಾನೇ ಬರುತ್ತೆ ಯಾರಿಗಾದ್ರು ನಾರ್ಮಲಾಗಿ ಇರುತ್ತಪ್ಪ ಅಲ್ವಾ ಓಕೆ ಅದು ಉಂಟು ನಾನು ಮದುವೆ ಆಗ್ತೇನೆ ಫಿಕ್ಸ್ ಮಾಡಿಟ್ಟಿದ್ದೆ ಓಕೆ ನೋ ಪ್ರಾಬ್ಲಮ್ ಬಟ್ ಪ್ರತಿದಿನ ಅದರ ಜೊತೆಗೆ ಚಾಟ್ ಮಾಡೋದು ಅಲ್ವಾ ಪ್ರತಿದಿನ ತಿರುಗಾಡ್ಲಿಕ್ಕೆ ಹೋಗೋದು ಅದು ಇದು ಅಂತ ಇದ್ದಾಗ ಏನಾಗುತ್ತೆ ನಿಮ್ಮ ಫಿಫ್ತ್ ಹೌಸ್ ಏನುಂಟು ಎಫೆಕ್ಷನ್ ಒಳಗಾಯಿತು ಓಕೆ ಎಫ್ಲಿಕ್ಷನ್ಗೆ ಬಂದುಬಿಡ್ತು ಪೀಡಿತಕ್ಕೆ ಬಂದುಬಿಡ್ತು ಅದು ಪೀಡಿತ ಆಗ್ಬಿಟ್ಟಾಗ ಫಿಫ್ತ್ ಹೌಸ್ ರಿಲೇಟೆಡ್ ಟು ವಿದ್ಯೆ ರೈಟ್ ಫಿಫ್ತ್ ಹೌಸು ಐದನೇ ಮನೆಯನ್ನುಟ ಅದು ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟದ್ದು ರೈತ ನಿಮ್ಮ ಬುದ್ಧಿಗೆ ಸಂಬಂಧಪಟ್ಟದು ರೈತ ನಿಮ್ಮ ಫ್ರೆಂಡ್ಸಿಗೆ ಸಂಬಂಧ ನಿಮ್ಮ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಇಷ್ಟ ದೇವರಿಗೆ ಸಂಬಂಧಪಟ್ಟದು ಹೀಲಿಂಗಿಗೆ ಸಂಬಂಧಪಟ್ಟದ್ದು ಸ್ಪೆಕುಲೇಷನ್ಗೆ ಸಂಬಂಧಪಟ್ಟದ್ದು ಅಜ್ಜನಿಗೆ ಸಂಬಂಧಪಟ್ಟದ್ದು ತಾಯಿಯ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ನಿಮ್ಮ ಒಡ ಹುಟ್ಟಿದವರ ಪ್ರಯಾಣಕ್ಕೆ ಸಂಬಂಧಪಟ್ಟದು ನಿಮ್ಮ ತಂದೆಯ ಭಾಗ್ಯಕ್ಕೆ ಸಂಬಂಧಪಟ್ಟದು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಇನ್ಕಮ್ಗೆ ಸಂಬಂಧಪಟ್ಟದ್ದು ಇದೆಲ್ಲ ಆಗಿರ್ತದೆ ಏನು ಮಾಡ್ತೀರಿ ಈಗ ಎಲ್ಲ ಡಿಸ್ಟರ್ಬೆನ್ಸ್ ಆಯಿತು ಓಕೆ ಯಾಕೆ ಎನರ್ಜಿಯನ್ನು ಅಲ್ಲಿಂದ ಇಲ್ಲಿಗೆ ಡೈವರ್ಟ್ ಈಗ ನಿಮ್ಮ ವಿದ್ಯೆ ಕೂಡ ಹೋಯಿತು ಓಕೆನಾ ನಿಮ್ಮ ವಿದ್ಯೆ ಟೋಟಲಿ ಡಿಸ್ಟರ್ಬೆನ್ಸ್ ಆಯಿತು ನಿಮ್ಮ ತಂದೆ ಭಾಗ್ಯ ಡಿಸ್ಟರ್ಬೆನ್ಸ್ ಆಯಿತು ತಂದೆಯ ಭಾಗ್ಯ ಅಲ್ಲೇ ಕೂತು ಬಿಡ್ತಾರೆ ಈಗ ಈಗ ಆ ತಾಯಿ ಬಂದು ಕೇಳ್ತಾರೆ ನಮ್ಮ ಗಂಡನಿಗೆ ಮುಂಚೆಲ್ಲ ಒಳ್ಳೆ ಇನ್ಕಮ್ ಇತ್ತು ಮರ್ರೆ ಈಗೀಗ ಇನ್ಕಮೇ ಇಲ್ಲ ಏನಿಲ್ಲ ಎಲ್ಲ ಬಿಸ್ನೆಸ್ ಡೌನ್ ಆಗಿದೆ ಅಲ್ಲಿ ಮೊದಲು ನೋಡಬೇಕು ನಿಮ್ಮ ಮಕ್ಕಳು ಯಾರ ಜೊತೆ ಈಗ ಹೋಗ್ತಾ ಇದ್ದಾರೆ ರೈಟಾ ಎಲ್ಲಿ ಪ್ರೀತಿ ಪ್ರೇಮ ಬಂದಿದೆ ಎಲ್ಲಿ ಡೈವರ್ಟ್ ಆಗ್ತಾ ಉಂಟು ಎನರ್ಜಿ ಇದು ಅದನ್ನು ಮೊದಲು ನೋಡಬೇಕಾಗುತ್ತೆ ಮತ್ತು ಅವರ ಸ್ಟಡಿ ಟೇಬಲನ್ನು ನೋಡಬೇಕಾಗುತ್ತೆ ಆನಂತರ ಹೋಗಿ ಡಿಸೈಡ್ ಮಾಡಬೇಕಾಗಿದೆ ನೀವೇನು ಮಾಡಬೇಕಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಇದೆಲ್ಲ ಇಂಟರ್ಲಿಂಕ್ ಎಲ್ಲ ಓಕೆನಾ ಅರ್ಧ ಆಯ್ತಾ ಸೊ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಜ್ಯೋತಿಷ್ ಅಂದ್ರೇ ಹಾಗೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳ್ತೇನೆ ಸೊ ನಿನ್ನೆಯಿಂದ ನಮ್ಮ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಯಾರಿಗಾದ್ರು ಬರಲಿಕ್ಕಿದ್ರೆ ನನ್ನ ಜೊತೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಕಡಿಮೆ ಫೀಸಲ್ಲಿ ಬೇಸಿಕ್ ಟು ಅಡ್ವಾನ್ಸ್ವರೆಗೆ ನಿಮಗೆ ಕಲ್ಸ್ಕೊಳ್ಳಿ ಪ್ರಯತ್ನ ಮಾಡ್ತೇನೆ ಒಂದು ಐವತ್ತು ಐವತ್ತು ಮೂರು ಜನ ಆಲ್ರೆಡಿ ಇದ್ದಾರೆ ಸೊ ಬೇರೆ ಬೇರೆ ಕಡೆ ಕಡೆಯಿಂದ ಇದ್ದಾರೆ ನಮ್ಮ ಉಡುಪಿ ಮಂಗಳೂರು ಸ್ವಲ್ಪ ಕಡಿಮೆ ಬಟ್ ಶಿವಮೊಗ್ಗ ಬ್ಯಾಂಗ್ಳೂರು ಕತಾರ್ ದುಬೈ ಸೊ ಅಲ್ಲಿಂದ ತುಂಬ ಜನ ಇದ್ದಾರೆ ಅಥವಾ ಐವತ್ತ್ಮೂರು ಮಂದಿ ಆಲ್ರೆಡಿ ಇದ್ದಾರೆ ಸೊ ದಯವಿಟ್ಟು ಬಂದು ಸೇರ್ಕೊಳ್ಬೋದು ಅಂತ ಹೇಳ್ತೇನೆ ನಿನ್ನೆಯಿಂದ ಅಷ್ಟೇ ಸ್ಟಾರ್ಟ್ ಆಗಿದೆ ನಿನ್ನೆ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಕ್ಲಾಸ್ ಇತ್ತು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಸೊ ಬಂದು ಸೇರ್ಕೊಂಡ್ರೆ ನಿಮಗೆ ಜ್ಯೋತಿಷ್ಯದ ರಹಸ್ಯಗಳು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಜ್ಯೋತಿಷ್ಯ ಅಂದರೆ ಏನು ಅದರ ರಹಸ್ಯಗಳು ಏನಿರ್ತದೆ ಯಾವ ರೀತಿ ಜೀವನವನ್ನು ಇಟ್ಕೊಳ್ಬೇಕು ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಮನೆಯಲ್ಲಿ ಯಾರಿಗೂ ತೊಂದರೆ ಅದು ಎಲ್ಲಿಂದ ತೊಂದರೆ ಇದೆಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಯಾರಿಗಾದರೂ ಬರಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನಮಗೆ ಮೆಸೇಜ್ ಮಾಡಬೇಕು ಅದು ತುಂಬ ಚೆನ್ನಾಗಿದೆ ಓಕೆನಾ ನಮ್ಮ ಕನ್ಯಾ ಲಗ್ನದವರಿಗೆ ಆ ಯಾವಾಗ ಮದುವೆ ಆಗುತ್ತೆ ಅಥವಾ ಯಾವಾಗ ಮನೆ ಮಾಡೋ ಯೋಗ ಕ್ರಿಯೇಟ್ ಆಗುತ್ತೆ ಸೊ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಬೇಡಿ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಸ್ ದ ಮೋಸ್ಟ್ ಫೇವರ್ ತುಂಬ ಚೆನ್ನಾಗಿದೆ ಆನಂತರ ನಿಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಸ್ವಲ್ಪ ಬುದ್ಧಿ ಹೇಳಿ ಆನಂದರೆ ನಿಮ್ಮ ಮನೆಯಲ್ಲಿ ನಾನು ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಮಕ್ಕಳ ಸ್ಟಡಿ ಟೇಬಲ್ ಏನುಂಟು ಅದನ್ನು ಸ್ವಲ್ಪ ಕ್ಲೀನ್ ಆಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳ ಸ್ಟಡಿ ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಬೇಕಾಗಿಲ್ಲ ಒಂದೇ ಕಡೆ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಪ್ರತಿದಿನ ಪ್ರತಿದಿನ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಮಕ್ಕಳೆಲ್ಲಿ ಕೂತ್ಕೊಳ್ತಾರೆ ಆ ಮಕ್ಕಳು ಕೂತ್ಕೊಳ್ಬೇಕಾದ್ರೆ ಅವರ ಚೇರ್ ಏನುಂಟು ಅದಕ್ಕೊಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಿ ನಿಮ್ಮ ಮಕ್ಕಳು ತುಂಬ ಗೆದ್ದು ಬಿಡ್ತಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ನಂತರ ಅವರಿಗೆ ಇನ್ನೇನು ಫೈನಲ್ ಎಕ್ಸಾಮ್ ಬರುತ್ತೆ ಅಥವಾ ಯಾವುದೇ ಎಕ್ಸಾಮ್ ಬರುತ್ತೆ ಸೊ ಒಂದು ಸಣ್ಣ ಚೀಟಿಯನ್ನು ತೆಗೆದುಕೊಳ್ಳಿ ರೌಂಡ್ ಕಟ್ ಮಾಡಿ ಬೇಕಾದರೆ ಅಥವಾ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಆ ಚೀಟಿಯನ್ನು ಅದರೊಳಗೆ ಬರೀರಿ ನನ್ನ ಮಗನಿಗೆ ಇಂತಿಷ್ಟು ಮಾರ್ಕ್ ಬಂದು ಪಾಸಾಗಿದ್ದಾನೆ ಅಥವಾ ನನ್ನ ಮಗಳಿಗೆ ಇಂತಿಷ್ಟು ಪರ್ಸೆಂಟೇಜ್ ಬಂದು ಪಾಸ್ ಆಗಿದ್ದಾಳೆ ಅಂತ ಬರೆದು ಅದನ್ನು ಪಶ್ಚಿಮ ದಿಕ್ಕಿನಲ್ಲಿ ಅಂಟಿಸಿಬಿಡಿ ಓಕೆನಾ ಪಶ್ಚಿಮ ದಿಕ್ಕಿನಲ್ಲಿ ಬ್ಲೂ ಕಲರ್ ಶಾಯಿಯಲ್ಲಿ ಬರೆದು ಪಶ್ಚಿಮ ದಿಕ್ಕಿನಲ್ಲಿ ಅಂಟಿಸಿಬಿಡಿ ನಿಮ್ಮ ಇಚ್ಛೆ ಈಡೇರುತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನು ಮಾರ್ಕ್ ಬರಬೇಕು ಅದೊಂದು ಬಂದೇ ಬರ್ತದೆ ರೈಟಾ ಓಕೆ ತುಂಬಾ ಚೆನ್ನಾಗಿರುತ್ತೆ ಈ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿ ನೋಡಿ ಹೇಳಿ ಫಾಲೋ ಮಾಡಿ ನೋಡಿದಾಗ ಮಕ್ಕಳಿಗೇನು ವಿದ್ಯೆಯಲ್ಲಿ ಸಮಸ್ಯೆ ಉಂಟು ಅಥವಾ ಇಂತಿಷ್ಟು ಮಾರ್ಕ್ ಬಂದರೆ ತೀವ್ರ ಇಚ್ಛೆ ಇರ್ತದೆ ಆ ಇಚ್ಛೆ ಮೇ ಬಿ ಈಡೇರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ತುಂಬ ಚೆನ್ನಾಗಿದೆ ಸೊ ಇದನ್ನೆಲ್ಲ ಮಾಡಿ ನೋಡಿ ಸಣ್ಣ ಸಣ್ಣ ಟೆಕ್ನಿಕ್ ಸಣ್ಣ ಇದನ್ನು ತುಂಬ ವರ್ಷದಿಂದ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಸೊ ನೀವು ಇದನ್ನು ಇದನ್ನು ಫಾಲೋ ಮಾಡಿ ತುಂಬ ಜನ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಪಡ್ಕೊಂಡಿದ್ದಾರೆ ಕೂಡ ರೈಟ್ ಅವರೇ ಫೋನ್ ಮಾಡಿ ಹೇಳಿದ್ದಾರೆ ನಮಗೆ ಸಮಸ್ಯೆ ಇಲ್ಲ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಏನು ಮಾಡೋಣ ನಮ್ಮ ತುಲಾ ಲಗ್ನಕ್ಕೆ ಬಂದಬೇಣ್ಣ ತುಲಾ ಲಗ್ನ ಅಲ್ವಾ ತುಲಾ ಲಗ್ನದವರಿಗೆ ಮನೆ ವಿಚಾರ ಮಾತ್ರ ಸ್ವಲ್ಪ ಕಠಿಣತೆ ಸುಲಭ ಅಂತೂ ಖಂಡಿತ ಅಲ್ಲ ಕೆಲವರು ಏನು ಮಾಡ್ತಾರೆ ಅವರ ತಂದೆಯ ಹಣದಿಂದ ಮನೆ ಮಾಡೋ ಪ್ರಯತ್ನ ಮಾಡ್ತಾರೆ ಪರವಾಗಿಲ್ಲ ತಂದೆ ಹಣ ಕೊಡ್ತಾರೆ ಅದರ ಮುಖಾಂತರ ಮನೆ ಮಾಡ್ತೀರಾ ಅಥವಾ ತಂದೆಯ ಕುಟುಂಬದಿಂದ ಜಾಗ ಬಂತು ಅದರಲ್ಲಿ ಮನೆ ಮಾಡುವಂಥ ಯೋಗ ಇರ್ತದೆ ಸೊ ಅದನ್ನು ಕೂಡ ಮಾಡ್ತೀರಾ ನೀವು ಅದೆಲ್ಲ ಓಕೆ ಅಂತ ಹೇಳ್ತಾನೆ ಪರವಾಗಿಲ್ಲ ಬಟ್ ಮನೆ ವಿಚಾರದಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾದಂತ ಅರಿವೇ ಕೆಲವೊಮ್ಮೆ ಏನಾಗುತ್ತೆ ನೀವೊಂದು ಜಾಗ ಖರೀದಿ ಮಾಡ್ತೀರಾ ಅಲ್ಲಿ ಹೋಗುವುದೇ ಇಲ್ಲ ಅದು ಬಂಜರು ಬಿದ್ದಿರ್ತದೆ ಅಂಥ ಪರಿಸ್ಥಿತಿ ಕೂಡ ಇರ್ತದೆ ಅಥವಾ ಒಂದು ಮನೆಯನ್ನೇ ಖರೀದಿ ಮಾಡ್ತೀರಾ ನಿಮಗೆ ಹೋಗಲಿಕ್ಕೇ ಮನಸ್ಸಾಗಲ್ಲ ಮತ್ತು ಅದು ಬಂಜರು ಬಿದ್ದಿರ್ತದೆ ಯಾರೂ ಬಂದಿರೋದಿಲ್ಲ ಅಥವಾ ಕೆಲವೊಮ್ಮೆ ಬಾಡಿಗೆ ಕೊಟ್ಟು ಕೂಡ ಬಾಡಿಗೆ ಸರ್ ಇಂಥದ್ದೆಲ್ಲ ಸಮಸ್ಯೆ ಇರ್ತದೆ ನಮ್ಮ ತುಲಾ ಲಗ್ನದವ್ರಿಗೆ ತುಲಾ ಲಗ್ನದವ್ರಿಗೆ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಓಕೆ ಅಷ್ಟು ಸುಲಭ ಅಂತ ಖಂಡಿತ ಸ್ವಲ್ಪ ಸ್ಟ್ರಗಲ್ ಇರ್ತದೆ ಸ್ವಲ್ಪ ಏನೋ ಇರಿಟೇಷನ್ ಇರ್ತದೆ ಸ್ವಲ್ಪ ಡಿಲೇ ಆಗುತ್ತೆ ಅಥವಾ ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಪ್ರಾಬ್ಲಮ್ ಇರ್ತದೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬಿಡಲ್ಲ ಏನೋ ಒಂದು ಸಮಸ್ಯೆಗಳನ್ನು ಲಗ್ನದವರು ಎದುರಿಸ್ಬೇಕಾದಂತಹ ಅನಿವಾರ್ಯ ನಿಮ್ಮಗಂದು ಬಂದಿರ್ತವೆ ಓಕೆ ಯಾರಿಗಲ್ಲ ತುಲಾ ಲಗ್ನ ಉಂಟು ಅವರೆಲ್ಲ ಇದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಎಲ್ಲ ಇರ್ತದೆ ರೈಟ್ ಇಟ್ತಾರೆ ನಿಮಗೆ ಮನೆ ಮಾಡೋ ಯೋಗ ಯಾವಾಗ ಕ್ರಿಯೇಟ್ ಆಗೋದು ವಿಶೇಷ ರೀತಿಯಲ್ಲಿ ಹಾ ಹದಿನಾರು ವಯಸ್ಸು ಕಳೆದು ಆರು ತಿಂಗಳಾಗುವಾಗ ಆನಂತರ ನಿಮಗೆ ಇಪ್ಪತ್ತೈದು ವಯಸ್ಸು ಕಳೆದು ಆರು ತಿಂಗಳಾಗುವಾಗ ಅಲ್ಲ ಇಪ್ಪತ್ತೈದುವರೆ ಅಲ್ವಾ ಇಪ್ಪತ್ತೈದು ವಯಸ್ಸು ಕಳೆದು ಆರು ತಿಂಗಳಾಗುವಾಗ ಮೂವತ್ತ ಇಪ್ಪತ್ತು ಹತ್ತ ಐದು ಹೌದು ಇಪ್ಪತ್ತೈದು ವಯಸ್ಸುಗಳದ್ದ ಆರು ತಿಂಗಳಾಗುವಾಗ ಆನಂತರ ಮೂವತ್ತ ನಾಲ್ಕು ವಯಸ್ಸುಗಳದ್ದ ಆರು ತಿಂಗಳಾಗುವಾಗ ಆಸ್ ಆನ್ ಓಕೆ ಹಾಗೇ ಆ ಮೂಮೆಂಟಲ್ಲಿ ಒಂದು ಮನೆ ಮಾಡುವಂಥ ಯೋಗ ಭಾಗ್ಯ ನಿಮಗೆ ಕ್ರಿಯೇಟ್ ಆಗಿದೆ ಆದರೆ ಎಕ್ಸಾಕ್ಟಾಗಿ ಹೇಳ್ಬೇಕಾದ್ರೆ ನಲ್ವತ್ತರ ನಂತರಂತೂ ಪರ್ಫೆಕ್ಟ್ ಆಗಿರ್ತದೆ ರೈಟಾ ನಲ್ವತ್ತರ ನಂತರ ಪರವಾಗಿಲ್ಲ ನೀವು ಮನೆ ಮಾಡಿಯೇ ಮಾಡ್ತೀರಾ ಅಂತ ಮನೆ ಚೇಂಜ್ ಆಗುತ್ತೆ ಮನೆ ಬೇರೆ ಮಾಡ್ತೀರಾ ಎಂಜಾಯ್ ಮಾಡ್ತೀರ ಏನು ಸಮಸ್ಯೆ ಇಲ್ಲ ಆ ಮೂಮೆಂಟ್ನ ವಿಷಯ ಬೇರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಟ್ರಗಲನ್ನು ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ಡಿಲೇಯನ್ನು ಅನುಭವಿಸಬೇಕಾಗುತ್ತೆ ಒಂದು ವೇಳೆ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಯಾಕೋ ಡಿಲೇ ಆಗುತ್ತೆ ಅಥವಾ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವರೇ ಸರಿ ಇಲ್ಲ ಅಥವಾ ಕೂಲಿ ಕೆಲಸವರು ಬರ್ತಾ ಇಲ್ಲ ಏನಾದರೂ ಒಂದು ಸಮಸ್ಯೆಯನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಬರ್ಬೋದು ಅಂತ ಹೇಳಿದೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳಿದ್ರೆ ಯಾರಿಗೆಲ್ಲ ಇಷ್ಟವರಿಗೆ ಮನೆ ಮಾಡ್ತಾ ಇದ್ದೀರಾ ಅಥವಾ ಮನೆ ಮಾಡಲಿಕ್ಕೆ ಮನಸ್ಸಿದೆ ಅಥವಾ ಮನೆ ಮಾಡ್ತಾ ಇದ್ರೆ ನಿಂತೋಗಿದೆ ಅಥವಾ ಕೆಲಸದವ್ರೆ ಬರ್ತಾ ಇಲ್ಲ ಅಥವಾ ಹಣಕಾಸಿನ ಸಮಸ್ಯೆ ಉಂಟಾಗಿ ಮನೆ ಮನೆ ನಿಂತು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವು ಇವರೆಲ್ಲ ವಿಶೇಷವಾಗಿ ಸಣ್ಣ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಡೆಫಿನೆಟಾಗಿ ಆ ಮನೆ ವಿಚಾರದಲ್ಲಿ ಇದ್ದಂಥ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಷ್ಟೇ ಮಾಡಬೇಕು ನಿಮ್ಮ ಇಷ್ಟ ದೇವರಲ್ಲಿಗೆ ಅಥವಾ ಯಾವ ದೇವಸ್ಥಾನಕ್ಕೆ ಹೋಗ್ತಿರಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನೀವು ಪರವಾಗಿಲ್ಲ ಓಕೆ ಯಾವ ದೇವಸ್ಥಾನಕ್ಕೆ ಹೋಗ್ತಿರಲ್ಲಿ ಅದು ಇಷ್ಟ ದೇವರಲ್ಲಿಗೆ ಯಾವುದೇ ಇಷ್ಟ ದೇವರಿದ್ದಾರೆ ಅಲ್ಲಿಗೆ ನೀವೇನು ಮಾಡಬೇಕು ಪ್ರತಿದಿನ ಒಂದೇ ಸಮಯದಲ್ಲಿ ಈಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರತಿದಿನ ಹೋಗಬೇಕು ನೀವು ಓಕೆ ಆನಂತರ ಸಂಜೆ ಹೋದರೆ ಸಂಜೆ ಒಂದೇ ಟೈಮಿಗೆ ಹೋಗಬೇಕು ಅದೇ ಸಮಯದಲ್ಲಿ ಹೋಗಿ ಅಲ್ಲಿ ನೀವು ಪ್ರಾರ್ಥನೆ ಮಾಡಿ ಬರಬೇಕು ಓಕೆ ಸೊ ಇದನ್ನು ನಲವತ್ತ ಮೂರು ದಿನ ಮಾಡ್ಕೊಳ್ಬೇಕು ಆ ದೇವಸ್ಥಾನಕ್ಕೆ ಹೋಗೋದು ನಿಮಗೆ ಒಂದು ಮೂವತ್ತು ಮೂವತ್ತೈದು ವಯಸ್ಸಾದರೆ ಅಷ್ಟು ಪ್ರದಕ್ಷಿಣೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಅಂದರೆ ಹನ್ನೊಂದರಿಂದ ಇಪ್ಪತ್ತೆರಡು ಪ್ರದಕ್ಷಿಣೆ ಅಂತೂ ಹಾಕಲೇಬೇಕಾಗುತ್ತೆ ಸೊ ಇಷ್ಟೆಲ್ಲ ಪ್ರದಕ್ಷಿಣೆ ಹಾಕಿ ಬಂದಾಗ ನಿಮಗೆ ಮನೆ ಕಟ್ಟುವ ವಿಚಾರದಲ್ಲಿ ಯಾರಿಗಾದರೂ ಕೂಡ ಏನೆಲ್ಲ ಅಪ್ಸ್ಟಕಲ್ಸ್ ಉಂಟು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆ ಬೇಕೆನೋ ಇಚ್ಛೆ ಉಳ್ಳವರು ಇದನ್ನು ಮಾಡಿದಾಗ ಮನೆ ಮಾಡಲಿಕ್ಕೆ ಬೇಕಾಗಿ ಒಂದು ದಾರಿ ಕಂಡು ಬರ್ತದೆ ನಿಮಗೆ ಆನಂತರ ಮನೆ ಮಾಡ್ತಾ ಇದ್ದೇನೆ ಅರ್ಧದಲ್ಲಿ ಹೋಗಿದೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಉಂಟು ಅಥವಾ ಕೆಲಸದವರೆ ಬರ್ತಾಯಿಲ್ಲ ಏನೋ ಸಮಸ್ಯೆ ಉಂಟು ಅಂದಾಗ ಕೂಡ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಏನಾಗುತ್ತೆ ನಿಮಗೆ ಮನೆ ವಿಚಾರದಲ್ಲಿ ಇದ್ದಂತಹ ಅಪ್ಸ್ಟಕಲ್ಸನ್ನು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಬಟ್ ಮನೆ ನೋಡಿ ಮನೆ ಮಾಡುವಾಗ ಒಂದೊಂದು ನೆನ್ಪಿಟ್ಕೊಳ್ಳಿ ಯಾವತ್ತಿದ್ರು ಕೂಡ ನೀವೆಲ್ಲೇ ಮನೆ ಮಾಡಿ ಏನೇ ಮಾಡಿ ಬಟ್ ನಿಮ್ಮ ಹಿರಿಯರಿಗೆ ಒಂದು ಪ್ರಾರ್ಥನೆ ಸಲ್ಲಿಸಿ ಮನೆ ಮಾಡೋದಕ್ಕೆ ಮುಂದಾಗಿ ಓಕೆ ಹಿರಿಯರಿಗೆ ಪ್ರಾರ್ಥನೆ ಸಲ್ಲಿಸಿಯೇ ಮುಂದುವರಿಬೇಕು ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿನೇ ಮುಂದುವರಿಬೇಕು ಅನೇಕ ಪ್ರಾಬ್ಲಮ್ ಆಗುತ್ತೆ ನಿಮಗೆ ರೈಟ್ ತಾನೇ ಓಕೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ಓಕೆ ಅರ್ಥ ಆಯಿತು ನಿಮಗೆ ಓಕೆ ಹಾಗಾದರೆ ಇವತ್ತು ಮನೆ ಮಾಡೋದಕ್ಕೆ ಸ್ಟ್ರಗಲ್ ಉಂಟು ಮನೆ ಮಾಡಲಿಕ್ಕೆ ಇಲ್ಲ ಏನೋ ಒಂದು ತೊಂದರೆ ಸಮಸ್ಯೆ ಅನುಭವಿಸ್ತಾ ಇದ್ದರೆ ತೊಂದರೆ ಬರ್ತಾ ಉಂಟು ಏನೋ ಒಂದು ಆಗ್ತಾ ಉಂಟು ಸಮಸ್ಯೆ ರೈಟ್ ತಾನೇ ಹಾಗಾದರೆ ನೀವೇನು ಮಾಡಬೇಕಾದಿತ್ತು ಎಲ್ಲೋ ಒಂದು ಕಡೆ ನಾನು ಹೇಳಿದಾಗೆ ಇಷ್ಟ ದೇವರಲ್ಲಿಗೆ ಹೋಗಿ ಅಲ್ಲಿ ಒಂದಷ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಬಂದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆದು ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದರೆ ನಮ್ಮ ತುಲಾ ಲಗ್ನದವರಿಗೆ ಮನೆ ಮಾಡೋದಕ್ಕೆ ಏನೋ ಅಬ್ಸ್ಟಕಲ್ಸ್ ಬರ್ತಾ ಉಂಟು ತೊಂದರೆ ಬರ್ತಾ ಉಂಟು ಡಿಲೇ ಆಗ್ತಾ ಉಂಟು ಆಗ್ತಾ ಅಂದಾಗ ಖಂಡಿತ ನಾನು ಹೇಳಿದೆ ಒಂದು ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ನೋಡಿ ಯಾವ ರೀತಿಯಾದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಟ್ಟು ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರ ಅಂತ ಹೇಳಿದೆ ರೈಟ್ ತಾನೇ ಓಕೆ ಅದಕ್ಕೋಸ್ಕರ ನಮ್ಮ ಒಂದು ತುಲಾ ಲಗ್ನದವರು ಮನೆ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾರ್ ೆ ಅಲ್ಲಿ ತಂದೆ ಸಪೋರ್ಟನ್ನು ಪಡ್ಕೊಳ್ಬೇಕಾಗುತ್ತೆ ತಂದೆ ಕುಟುಂಬದವರ ಸಪೋರ್ಟನ್ನು ಪಡ್ಕೊಳ್ಬೇಕಾಗುತ್ತೆ ನೀವು ಅದು ಅನಿವಾರ್ಯ ಅನಿವಾರ್ಯ ಅಂತ ಹೇಳ್ತೇನೆ ಸೊ ಅದನ್ನು ಪಡ್ಕೊಂಡಾಗ ನಿಮ್ಮ ಮನೆ ಬಹಳ ಬೇಗನೆ ಮುಂದುವರಿಯುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿಬಿಡ್ತೇವೆ ಇಷ್ಟಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರೈತನೇ ಅನಂತರ ಒಂದು ವೇಳೆ ತಂದೆ ತಂದೆ ಕುಟುಂಬದ ಸಂಬಂಧನೇ ಇಲ್ಲ ಅಂದಾಗ ನೀವು ಮದುವೆ ಆಗಿರ್ತೀರ ಮದುವೆಯಾಗಿ ನಿಮ್ಮ ಹೆಣ್ಣಾದ್ರೆ ಗಂಡನ ಮನೆಯವರ ಕಡೆಯವರಿಂದ ಸಹಾಯ ಪಡ್ಕೊಳ್ಳಿ ಅಥವಾ ಗಂಡಾದರೆ ಹೆಣ್ಣಿನ ಮನೆಯವರ ಕಡೆಯವ್ರಿಂದ ಸಹಾಯವನ್ನು ಪಡ್ಕೊಳ್ಳಿ ಆಗ ಕೂಡ ನಿಮಗೆ ಅದು ವರ್ಕ್ ಆಗುತ್ತೆ ಅಥವಾ ಅವರಿಂದ ಏನೋ ಜಾಗ ಬಂದಿದ್ರೆ ಅಲ್ಲಿ ಕೂಡ ನೀವು ಮನೆ ಕಟ್ಟುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಖಂಡಿತ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ಯಾಕಂದರೆ ನಮ್ಮ ಡ್ರೀಮ್ ಏನಿರ್ತದೆ ಅಲ್ವ ಹಿರಿಯರು ಹೇಳಿದ್ದಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ರೈತಾನೆ ಯಾಕಂದರೆ ಅದು ಬಹಳ ಸ್ಟ್ರಗಲ್ ಮಾಡುವಂಥದ್ದು ಯಾರಿಗಾದರೂ ಕೂಡ ಮನೆ ಕಟ್ಟುವುದೇ ದೊಡ್ಡ ಸಾಹಸ ಅಲ್ವಾ ಈಗ ನಾನು ಮೊದಲೇ ಹೇಳಿದ್ದೇನೆ ನಿಮಗೆ ಸ್ಪೇಸ್ ಕ್ರಿಯೇಟ್ ಆಗಬೇಕು ಅಲ್ವಾ ಒಂದು ಸ್ಪೇಸ್ ಅಂದರೆ ನನಗೆ ಒಂದು ಮನೆಯಲ್ಲಿ ಉಂಟು ಮತ್ತೊಂದು ಮನೆಯಲ್ಲಿ ಉಂಟು ಅಲ್ವಾ ಈಗ ತುಂಬ ಜನಕ್ಕೆಲ್ಲ ಅಲ್ಲಲ್ಲಿ ಫ್ಲಾಟ್ ಇರ್ತದೆ ಒಂದಷ್ಟು ಅವರಿಗೆ ಜಾಗ ಇರ್ತದೆ ಅಷ್ಟು ಸ್ಪೇಸನ್ನು ಈ ಒಂದು ಭೂಮಿ ಮೇಲೆ ಹೇಗೆ ಕ್ರಿಯೇಟ್ ಮಾಡಿಕೊಂಡರು ಐಟು ತಾನೇ ಹೇಗೆ ಕ್ರಿಯೇಟ್ ಮಾಡ್ಕೊಂಡು ಏನು ಅಂದರೆ ಅವರು ಗುರುವನ್ನು ಚೆನ್ನಾಗಿಟ್ಕೊಂಡಿರ್ತಾರೆ ಅವರ ಜಾತಕದಲ್ಲಿ ಗುರು ಚೆನ್ನಾಗಿರ್ತಾನೆ ಗುರುವನ್ನು ಚೆನ್ನಾಗಿಟ್ಕೊಂಡಿರ್ತಾರೆ ಗುರುವಿನ ಸೇವೆಯನ್ನು ಮಾಡಿರ್ತಾರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿರ್ತಾರೆ ಬಲೆ ಹಿಂದಿನ ಜನ್ಮದಲ್ಲೇ ಮಾಡಿರ್ತಾರೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಅವರಿಗೆ ಒಂದಷ್ಟು ಸ್ಪೇಸ್ ಕ್ರಿಯೇಟ್ ಆಗಿದೆ ಅವರಿಗೆ ಬಟ್ ನೀವೇನಾದರೂ ಈ ಜನ್ಮದಲ್ಲಿ ಬಂದುಬಿಟ್ಟು ಸುಳ್ಳು ಹೇಳೋದು ಯಾರಿಗೂ ತೊಂದರೆ ಕೊಡೋದು ಯಾರಿಗೂ ಉಪದ್ರ ಕೊಡೋದು ಯಾರಿಗೂ ನೋವು ಕೊಡೋದು ಅಂದಾಗ ನಿಮ್ಮ ಏನಾಗುತ್ತೆ ನಿಮ್ಮ ವಿಶುದ್ಧಿ ಚಕ್ರ ಬ್ಲಾಕ್ ಆಗಿಬಿಡ್ತದೆ ವಿಶುದ್ಧಿ ಚಕ್ರ ಬ್ಲಾಕ್ ಆದಾಗ ಏನಾಗುತ್ತೆ ಆ ವಿಶುದ್ಧಿ ಚಕ್ರದ ಆಧಿಪತ್ಯ ಬಂದು ಗುರು ಗುರುವಿಗೆ ಇರುವಂಥದ್ದು ಗುರು ಟೋಟಲಿ ಬ್ಲಾಕ್ ಆಗಿಬಿಡ್ತೇನೆ ಗುರು ಬ್ಲಾಕ್ ಆದಾಗ ಏನಾಗುತ್ತೆ ನಿಮಗೆ ಆ ಸ್ಪೇಸ್ ಏನು ಕ್ರಿಯೇಟ್ ಆಗಬೇಕು ಅದು ಕ್ರಿಯೇಟ್ ಆಗಲ್ಲ ಪ್ರಾಬ್ಲಮ್ ಆಗಿದೆ ಅದೇನು ಹೇಳೋದು ನೀವು ಏನು ಮಾಡಬೇಕು ನಿಮ್ಮ ಇಷ್ಟ ದೇವರಲ್ಲಿಗೆ ಹೋಗಬೇಕು ಅಂತ ಗುರುವಿನ ಟೆಪಲ್ಗೆ ಹೋದರೂ ಪರವಾಗಿಲ್ಲ ಇಷ್ಟ ದೇವರಲ್ಲಿಗೆ ಹೋದರೆ ಅದು ಅಲ್ಟಿಮೇಟ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ರೈತನೇ ಓಕೆನಾ ಸಣ್ಣ ಸಣ್ಣ ಟೆಕ್ನಿಕ್ ದೊಡ್ಡ ದೊಡ್ಡ ರಿಸಲ್ಟ್ ನಮ್ಮ ಪಾಲಿಗಂತೂ ಬಂದೇ ಬರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಕ್ಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ತುಲಾ ಲಗ್ನ ಅಂತ ಗೊತ್ತಾಯ್ತು ನಿಮಗೆ ತುಲಾ ಲಗ್ನದಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಸೊ ಅದನ್ನು ಮಾಡಿ ಒಳ್ಳೆ ಮನೆಯನ್ನು ಕಟ್ಟೊಂದು ಯೋಗ ಇದೆ ನಿಮಗೆ ಅದನ್ನು ಕಟ್ಟಿಯೇ ಕಟ್ಟಿದರೆ ವಿಷಯ ಬೇರೆ ಓಕೆ ನೆಕ್ಸ್ಟ್ ಬಂದು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಮನೆ ವಿಚಾರ ಸಮಸ್ಯೆ ಆಯ್ತಾ ಸೊ ಇದಂತೂ ವಿಶೇಷ ಸಮಸ್ಯೆ ಅಂತ ಹೇಳ್ತೇನೆ ತುಂಬಾ ಸುಲಭ ಅಲ್ಲ ನಿಮಗೆ ಎಲ್ಲೊಂದು ಕಡೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಬರಬೇಕು ಅದಲ್ಲೆಲ್ಲ ಸಮಸ್ಯೆ ಇರ್ತದೆ ಯಾವುದೇ ಮನೆ ಮಾಡಿದ್ರು ಕೂಡ ಸಮಸ್ಯೆ ಅನುಭವಿಸದೆ ಮನೆಯನ್ನು ಮಾಡಲ್ಲ ಅಲ್ಲಿ ಜಗಳ ಮಾಡಿನೇ ಮನೆ ಮಾಡಬೇಕು ಜಗಳ ಮನೆ ಮಾಡುವ ವಿಚಾರದಲ್ಲಿ ಜಗಳ ಡಿಸ್ಪ್ಯೂಟ್ ಕೆಲವೊಮ್ಮೆ ಕೋರ್ಟ್ ಕಚೇರಿ ಎಲ್ಲ ಬರುತ್ತೆ ನಮ್ಮ ವೃಶ್ಚಿಕ ಲಗ್ನದವ್ರು ಮನೆ ಮಾಡಬೇಕಾದ್ರೆ ತುಂಬ ಸುಲಭದಲ್ಲಿ ಅಂದರೆ ನಿಮ್ಮನ್ನಂತೂ ಹೋಗಲಿಕ್ಕೆ ಬಿಡಲ್ಲ ಹಾ ನಿಮ್ಮ ಜಾತಕದಲ್ಲಿ ಶನಿ ಮತ್ತೆ ರಾಹುವಿನ ಪೊಸಿಷನ್ ತುಂಬಾ ಚೆನ್ನಾಗಿದೆ ನಾಲ್ಕನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ ಅಥವಾ ಶನಿ ಮತ್ತು ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇದೆ ಅಂದಾಗ ನೀವು ಗೆದ್ದು ಬಿಡಬಹುದು ಅಂತ ಹೇಳ್ತೇನೆ ಆಗ ತಕ್ಕ ಮಟ್ಟಿಗಾದರೂ ಒಳ್ಳೆ ರಿಸಲ್ಟ್ ಕೊಡೋದು ಅದರಲ್ಲಿ ಕೂಡ ಗುರು ಸ್ಟ್ರಾಂಗ್ ಆಗಿರ್ಬೇಕು ಗುರು ಸ್ಟ್ರಾಂಗ್ ಆಗಿದ್ದಾಗ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ರೈಟ್ ತಾನೆ ಓಕೆ ಗೊತ್ತಾಗಬೇಕು ನಿಮಗೆ ಆ ಮೂಮೆಂಟಲ್ಲಿ ವೃಷ್ಟಿಕ ಲಗ್ನದವರಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಏನು ದೂರ ಆಗುತ್ತೆ ದೂರಾಗುತ್ತೆ ಅನ್ಯಥಾ ನಾರ್ಮಲ್ ಆಗಿ ಹೇಳಬೇಕಾದ್ರೆ ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ನಾನು ಹೇಳಬೇಕಾದ್ರೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಜನಕ್ಕೆ ಹೇಳಬೇಕಾದ್ರೆ ವೃಷ್ಟಿಕ ಲಗ್ನದವರಿಗೆ ಮನೆ ವಿಚಾರದಲ್ಲಿ ಮನೆ ಕಟ್ಟುವ ವಿಚಾರದಲ್ಲಿ ಯಾವಾಗ ಆಪ್ಸ್ಟಕಲ್ಸ್ ಇರ್ತದೆ ತುಂಬ ಸುಲಭ ಅಲ್ಲ ಜಗಳ ಮಾಡದೆ ಮನೆ ಆಗೋದಿಲ್ಲ ಹಿರಿಯರ ಜೊತೆಗೇ ಆಗಿರ್ತದೆ ಏನೋ ಒಂದು ಸಮಸ್ಯೆ ಆಗಿರ್ತದೆ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಜಗಳ ಆಗಿರ್ತದೆ ಏನೋ ಒಂದು ಸಮಸ್ಯೆ ಉಂಟಾಗಿ ನಂತರ ಹೋಗಿ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಜಾಗದ ವಿಚಾರದಲ್ಲಿ ಮೋಸ ಕೂಡ ಆಗುತ್ತೆ ಯಾರೋ ಬಂದು ಅಲ್ಲಿ ಡಿಸ್ಪ್ಯೂಟ್ ಮಾಡ್ತಾರೆ ಮೋಸ ಮಾಡ್ತಾರೆ ಪೇಪರ್ ವರ್ಕರಲ್ಲಿ ಪ್ರಾಬ್ಲಮ್ ಮಾಡ್ತಾರೆ ಅಥವಾ ನನಗೆ ಇಂತಿಷ್ಟು ಬೇಕು ಅಂತ ಪಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥದ್ದೆಲ್ಲ ಸಮಸ್ಯೆಯನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಉಂಟು ಅಂತೇಳಿ ಅದನ್ನು ನೋಡ್ಕೊಂಡು ನಾನು ಹೇಳೋದಾದ್ರೆ ನಮ್ಮ ವೃಷ್ಟಿಕ ಲಗ್ನಕ್ಕೆ ವಿಶೇಷ ರೀತಿಯ ಪ್ರತ್ಯೇಕ ಪ್ರತ್ಯೇಕವಾಗಿ ನಾನು ವೃಶ್ಚಿಕ ಲಗ್ನದ ಬಗ್ಗೆಯೇ ಮಾತಾಡಿ ಆದರೆ ಅವ್ರಿಗೇನೆ ಸೊಲ್ಯೂಷನ್ ಹೇಳಬೇಕಾದ್ರೆ ನಿಮಗೆ ಹಿರಿಯರ ಸೇವೆ ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥ ಹಿರಿಯರ ಸೇವೆ ಎಷ್ಟು ಮಾಡ್ತೀರಾ ಒಂದು ಅನಾಥಾಶ್ರಮಕ್ಕೆ ಹೋಗಿ ಕೂಡ ಹಿರಿಯರ ಸೇವೆ ಮಾಡಿ ನೀವು ಏ ಯಾವ ರೀತಿ ನೀವು ಅದರಲ್ಲಿ ಪ್ರೊಸೀಡ್ ಆಗ್ತೀರಾ ಡೆಫಿನೆಟಾಗಿ ನಿಮಗೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಓಕೆ ಬಸ್ ಸ್ನೇಹಿತ ಇದ್ದಾನೆ ಓಕೆ ತುಂಬ ಸಮಯದಿಂದ ಓಕೆ ತೋ ನಿನ್ನೆ ಅಚಾನಕಾಗಿ ಮಾತಾಡಲಿಕ್ಕೆ ಸಿಕ್ಕಿದ್ರು ಸೊ ಅವರು ಏನು ಮಾಡ್ತಾರೆ ಗೊತ್ತಾ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ ಬಟ್ ಈಗ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಪರವಾಗಿ ಅವ್ರು ಏನು ಮಾಡ್ತಾರೆ ಗೊತ್ತಾ ವಿಶೇಷವಾಗಿ ಬೆಳಿಗ್ಗೆ ಮತ್ತು ಸಂಜೆ ಒಂದು ಈ ಮೆಂಟಲ್ ಪರ್ಸನ್ಸ್ ಇರ್ತಾರಲ್ವಾ ಅವ್ರದ್ದೊಂದು ಅನಾಥಾಶ್ರಮ ಉಂಟು ಮೆಂಟಲ್ ಪರ್ಸನ್ ಎಲ್ಲ ಮೆಂಟಲ್ ಇರೋದು ಬೇರೆ ಯಾರು ಇಲ್ಲ ಒಂದು ಇಪ್ಪತ್ತೈದು ಜನ ಮೆಂಟಲ್ ಅವ್ರು ಹೊಡಿತಾರೆ ಕೂಡ ಬಡೀತಾರೆ ಕೂಡ ಜೋರು ಮಾಡ್ತಾರೆ ಕೂಡ ಎಲ್ಲ ಮಾಡ್ತಾರೆ ಅವ್ರಿಗೆ ಹೋಗಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅವರ ಸೇವೆಯನ್ನು ಮಾಡಿ ಬೆಳಿಗ್ಗೆ ಬರ್ತಾರೆ ಮತ್ತು ಸಂಜೆ ಹೋಗಿ ಮತ್ತೆ ಸೇವೆ ಮಾಡ್ತಾರೆ ಓಕೆ ಅರ್ಥ ಆಯಿತಾ ನಿಮಗೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಅಂಥ ಒಂದು ವ್ಯಕ್ತಿತ್ವ ಭಾಳ ಚೆನ್ನ ನನಗೆ ಭಾಳ ಆಯಿತು ಓಕೆ ನೋಡಿ ಅವರಿಗೆಲ್ಲ ಏನಾಗುತ್ತೆ ಅದರ ಮುಖಾಂತರ ಎಷ್ಟು ಬ್ಲೆಸ್ಸಿಂಗ್ಸ್ ಬರ್ತದೆ ಎಷ್ಟೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಲೈಫ್ ಎಷ್ಟೊಂದು ಸುಗಮವಾಗಿ ಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓ ಇಂದ ಬರೀ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮ ವೃಷ್ಟಿಕಲಗ್ನದವ್ರು ಏನಾದರೂ ಆ ರೀತಿಯಾಗಿ ಮಾಡಿಕೊಂಡಾಗ ಆ ರೀತಿಯಾಗಿ ಅಂಥ ಒಂದು ಆಶ್ರಮಗಳಿಗೆ ಹೋಗಿ ಅಲ್ಲಿ ಅವರ ಸೇವೆಯನ್ನು ಮಾಡ್ತಾ ಬಂದಾಗ ಅಥವಾ ನೀವು ನೋಡಿ ಕೆಲವೊಮ್ಮೆ ಏನಾಗುತ್ತೆ ಈಗಿನ ಪರಿಸ್ಥಿತಿ ಹೇಗುಂಟಂದರೆ ತಂದೆ ತಾಯಿಯನ್ನೇ ಆಗುದಿಲ್ಲ ಅಂಥ ಒಂದು ಪರಿಸ್ಥಿತಿ ಬಟ್ ಅಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಸೊ ಬೆಳಿಗ್ಗೆ ಸಂಜೆ ಹೋಗಿ ಅಲ್ಲಿ ಸೇವೆ ಮಾಡಿ ಬಂದಿರ್ತಾರೆ ಅವ್ರಿಗೆ ಸ್ನಾನ ಮಾಡಿಸೋದು ಬಟ್ಟೆ ಹಾಕಿಸೋದು ಅವ್ರು ಅವರು ಓದಿತಾರೆ ಅವ್ರು ಹೊಡಿತಾರೆ ಎಲ್ಲ ತಿನ್ಕೊಂಡು ಬಂದಿರ್ತಾರೆ ಪಾಪ ಓಕೆ ಸೊ ಇಂಥ ಒಂದು ಪರಿಸ್ಥಿತಿ ಈಗ ಅವರ ನೆಗೆಟಿವಿಟಿ ಎಲ್ಲ ಹೋಗ್ತಿದ್ದಾನೆ ನಾನು ಯಾವತ್ತು ಹೇಳ್ತಾನೆ ಯಾರು ಹುಚ್ಚರು ಬಂದರು ಹೊಡೆದ್ರು ನಿಮಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡ ಯಾಕಂದ್ರೆ ರಾಹು ರಾಹು ಬಂದು ನಿಮ್ಮ ನೆಗೆಟಿವಿಟಿಯನ್ನು ಕಳಿಲಿಕ್ಕೆ ಬೇಕಾಗಿ ಹೊಡೆತ ಕೊಟ್ಟಿದ್ದಾನೆ ಥರ ಅವ್ರಿಗೆ ಏನು ಮಾತಾಡ್ತಾರೆ ಬೇಡಿ ನಮಸ್ಕಾರಕ್ಕೆ ಎಲ್ಲಿಂದ ಹೊರಟೋಗಿ ಅಥವಾ ಒಂದು ಕಡೆ ನೀವು ಇಂಥ ಮೆಂಟಲ್ ಹಾಸ್ಪಿಟಲ್ಗೆ ಹೋದ್ರಿ ಅಥವಾ ಯಾರೋ ಮೆಂಟಲ್ ಆಗಿರ್ತಾರೆ ಅದೊಂದು ಅನಾಥಾಶ್ರಮವನ್ನು ಉಂಟು ಅಲ್ಲಿ ಹೋದ್ರಿ ಅಲ್ಲೇನೋ ಸೇವೆ ಮಾಡಬೇಕಾದ್ರೆ ಓದಿ ಒದ್ದು ಬಿಟ್ಟರು ಅವರು ಹೊಡೆದು ಬಿಟ್ಟರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಿಮ್ಮ ಜಾತಕದ ರಾಹು ಆ ಕೆಲಸ ಮಾಡ್ತಾ ಇದ್ದಾನೆ ರಾಹುವಿನ ನೆಗೆಟಿವಿಟಿ ಉಂಟು ನಿಮಗೆ ಎಲ್ಲಿಂದಲೂ ಮೋಸ ಆಗಬೇಕು ಯಾರೋ ಮೋಸ ಮಾಡಬೇಕು ಅಜ್ಜಿನಭಿವಿನ ತೊಂದರೆ ಆಗಬೇಕು ಆ್ಯಕ್ಸಿಡೆಂಟ್ ಆಗಬೇಕು ಅದೆಲ್ಲಲ್ಲಿ ನಿವಾರಣೆ ಆಯ್ತು ಈಗ ಓಕೆನಾ ವೆರಿ ಈಸಿಯಾಗಿ ನಿವಾರಣೆ ಆಯ್ತು ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದರೆ ಜಸ್ಟ್ ಮಾತಾಡಬೇಡ

ಅವರ ಹೆಸರು ಹೇಳಿ ತಾಯಿ ಓಕೆ ಅವ್ರು ಹುಟ್ಟಿದಿಲ್ಲಮ್ಮೂರು ಮದುವೆ ಆಯ್ತಮ್ಮ ಅವರಿಗೆ ಪ್ರಾಬ್ಲಮ್ ಉಂಟಲ್ಲ ಅಲ್ಲಮ್ಮ ನಾವು ಒಂದು ಮಾತು ಹೇಳಿಮ್ಮ ಓಕೆ ಮನೆ ಕಟ್ಟಿ ನೀವು ಪರವಾಗಿಲ್ಲ ನೋಡಿ ಈ ಜಾತಕ ಡೇಟ್ ಆಫ್ ಬರ್ತೊಮ್ಮೆ ರಿಪೀಟ್ ಮಾಡಿ ತಾಯಿ ಹನ್ನೊಂದು ಎಂಬತ್ತು ಓಕೆ ಸೊ ಕರೆಕ್ಟ್ ತಾನೆ ಅದು ಇದು ನಿಮ್ಮ ಮಗಳು ತಾನೆ ಯಾರು ಮಗಳು ಮಗಳ ಹೆಸರು ವಿನೂತ ಅಂತ ಓಕೆ ಈಗ ನಾನು ಹೇಳಿದೆ ನಿಮಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಉಂಟಂತ ಅಂತ ಅದು ರೈಟ್ ತಾನೆ ಅಥವಾ ನೀವು ಮದುವೆ ಮಾಡದೆ ಮನೆ ಕಟ್ಟುವ ವಿಚಾರದಲ್ಲಿ ಹೇಗೆ ಪ್ರೊಸೀಡ್ ಆಗ್ತೀರಾ ಅದ ಹೇಳಿ ನನಗೆ ಅಥವಾ ಆಗುದಿಲ್ಲ ಕೂತ್ಕೊಳ್ಳಿ ಅದಕ್ಕೆ ಕಾರಣ ಉಂಟು ರೈಟ್ ತಾನೆ ಅದು ಕಾರಣ ಉಂಟು ಅದಕ್ಕೋಸ್ಕರ ಕೂತ್ಕೊಂಡಿದ್ದಾರೆ ಬಟ್ ಪ್ರಯತ್ನ ಅಂತೂ ಮಾಡ್ಬೇಕಮ್ಮ ಅದಕ್ಕೆ ಬೇಕಾಗಿ ರೈಟಾ ಅದೆಲ್ಲ ಮಕ್ಕಳಾಟಿಗೆ ನೋಡಿ ಅವರೆಲ್ಲ ಈಗೆಲ್ಲ ಮಕ್ಕಳಾಡಿಗೆ ಮಾಡ್ಕೊಂಡಿರ್ತಾರಮ್ಮ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡಿ ಅದೆಲ್ಲ ಆಗುವಂತದ್ದಲ್ಲ ಅಂತ ಹೇಳ್ತೇನೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದ್ರೆ ರಾಹುವಿನ ಒಂದು ಎಫ್ಲೆಕ್ಷನ್ ಒಂದು ಜಾತಕದಲ್ಲಿ ತುಂಬಾ ಕಂಡು ಬರ್ತಾ ಉಂಟು ಅದಕ್ಕೋಸ್ಕರ ಎಲ್ಲಿವರೆಗೆ ನಿಮ್ಮ ಮಗಳು ಒಂದು ಹೊರಗಡೆ ಕಾಲು ಕಾಲಿಡುದಿಲ್ಲ ಅಲ್ಲಿವರೆಗೆ ಮನೆ ಕಟ್ಟಲಿಕ್ಕೂ ಕೂಡ ಅದು ಬಿಡುವುದಿಲ್ಲ ಅಂತ ಉಂಟು ಮರ್ತಾಯ್ತಾ ಅಥವಾ ಏನು ಮಾಡ್ತೀರಿ ಈಗ ಡಿಸೈಡ್ ಮಾಡಿ ನೀವೇನ್ ಮಾಡ್ಬೇಕಂತ ನನಗಂತೂ ಗೊತ್ತಿಲ್ಲ ಓಕೆ ನೀವು ಡಿಸೈಡ್ ಮಾಡಿ ನಿಮ್ಮ ಮಗಳು ಒಂದು ಕಡೆಗೆ ಹೋಗಬೇಕು ಅವಳು ಅಲ್ಲಿಂದ ಹೊರಗೆ ಹೋಗಬೇಕು ಅಲ್ಲಿಂದ ಅವಳು ಖುಷಿಯಾಗಿರಬೇಕು ಇಲ್ಲಾಂದ್ರೆ ಅವಳು ಮೆಂಟಲ್ ಟೆನ್ಷನಲ್ಲಿ ಇರ್ತಾಳೆ ಸೊ ಆ ರೀತಿ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಮಾಡಿದಾಗ ಹೋಗಿ ನಿಮಗೆ ಮನೆ ಆಗುತ್ತೆ ಅನ್ಯಥ ಮನೆ ಆಗಲಿಕ್ಕೆ ಅದು ಬಿಡುವುದಿಲ್ಲ ಮತ್ತು ಹೇಗೆ ಡಿಸೈಡ್ ಮಾಡ್ತೀರಮ್ಮ ನಿಮಗೆ ಬಿಟ್ಟದಮ್ಮ ಸೊ ನಾನಂತೂ ಪ್ರಶ್ನೆಗೆ ಉತ್ತರ ಮಾಡಿದ್ದೀನಮ್ಮ ಅರ್ಥ ಮಾಡ್ಕೊಳ್ಳಿ ತಾಯಿ ತುಂಬ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿತ ರೈಟಾ ರೈಟ್ ಓಕೆ ಸೊ ಇಂಟರ್ ಕನೆಕ್ಟೆಡ್ ಎಲ್ಲ ಮಕ್ಕಳಿಗೆ ಮದುವೆ ಆಗೋಲ್ಲ ಆಗುವುದಿಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಯಾಕೆ ಕೂತಿದ್ದಾರೆ ಅದಕ್ಕೆ ಕಾರಣ ಉಂಟು ನನಗಂತೂ ಗೊತ್ತಿದೆ ಏನು ಕಾರಣ ಅಂತ ಓಕೆ ವಿಷಯ ಬೇರೆ ಅಲ್ವಾ ಬಟ್ ಎಲ್ಲ ಮಕ್ಕಳಾಟಿಗೆ ಅಂತ ಹೇಳಿದೆ ಎಲ್ಲ ಮಕ್ಕಳೇ ನಿಮಗೆ ವಯಸ್ಸು ಹೋದಾಗ ಗೊತ್ತಾಗೋದೆ ನೀವೇನು ಮಾಡ್ತಾಯಿದ್ದೀವಿ ಇವತ್ತು ತಂದೆ ತಾಯಿ ಮಾತನ್ನೇ ಕೇಳುವುದಿಲ್ಲ ಅಲ್ವಾ ನಾನು ಹಾಗೆ ನಾನು ಹೀಗೆ ನಿಮಗೆ ಜೀವ ಬಿಡ್ತೇನೆ ಅದು ಬಿಡ್ತೇನೆ ಇದು ಬಿಡ್ತೇನೆ ಎಲ್ಲ ಬಿಟ್ಟು ಬಿಟ್ಟು ನಾಳೆ ನಾವೇ ಜೀವ ಬಿಡಬೇಕು ಮತ್ತು ಐವತ್ತು ವರ್ಷ ಕಳೆದ್ರಂತ ಎಲ್ಲ ಗೊತ್ತಾಗುತ್ತೆ ನಾನು ಯಾಕಪ್ಪ ಮದುವೆ ಆಗಿಲ್ಲ ನನಗೆ ಯಾರು ಕೂಡ ಇಲ್ಲ ನಾನು ನೋಡಿ ಈಗ ತಂದೆ ತಾಯಿ ಇದ್ದಾರೆ ಓಕೆ ನಾಳೆ ತಂದೆ ತಾಯಿ ಕೂಡ ಹೊರಟೋಗ್ತಾರೆ ಏನು ಮಾಡ್ತೀರಾ ನೀವು ಒಂಟಿಯಾಗಿ ಎಷ್ಟು ಸಮಯ ಒಂಟಿಯಾಗಿ ಕೂತ್ಕೊಂಡಿರ್ತೀರ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ಮಕ್ಕಳಾಟಿಗೆಲ್ಲ ಒಂದು ಸೈಡಲ್ಲಿ ಇಟ್ಟು ಬಿಡಿ ಅಲ್ವಾ ತೊ ತುಂಬ ಸುಲಭ ಅಲ್ಲ ಓಕೆ ಅರ್ಥ ಮಾಡ್ಕೊಳ್ಳಿ ಯಾರು ಅರ್ಥ ಮಾಡ್ಕೊಳಿದ್ರೆ ಗೆದ್ದು ಬಿಡ್ತಾರೆ ಓಕೆ ಆ ಈಗ ಗೊತ್ತಾಯ್ತು ನಿಮಗೆ ಅಲ್ವಾ ಅದಕ್ಕೋಸ್ಕರ ನಮ್ಮ ವೃಶ್ಚಿಕ ಲಗ್ನದವರಿಗೆ ಏನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ರೈಟನ್ ಏನೆಲ್ಲ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಸೊ ನಾನು ಹೇಳಿದ್ರೆ ಇಂಥ ಅನಾಥಾಶ್ರಮಗಳಿಗೆ ಹೋಗಿ ಅಲ್ವಾ ಆ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅವರನ್ನೊಮ್ಮೆ ನೋಡಿ ಬನ್ನಿ ಅವರ ಸೇವೆ ಮಾಡಲಿಕ್ಕೆ ಆಗುತ್ತಾ ನೋಡಿ ಅಥವಾ ಯಾರೋ ಯಾರ ಜೊತೆಯಾದರೂ ಹೋಗಿ ಬನ್ನಿ ಆದರೂ ಒಂದು ಅನಾಥಾಶ್ರಮ ಹೋಗಿ ಸೇವೆ ಮಾಡಿ ನಿಮ್ಮ ಪ್ರಾಬ್ಲಮೇ ಸಾಲ್ವ್ ಆಗುತ್ತಲ್ವಾ ರೈಟಾ ನಿಮ್ಮ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ ಅವರು ಹೊಡಿತಾರೆ ಬಡಿತಾರೆ ಎಲ್ಲ ಮಾಡ್ತಾರೆ ಓಕೆ ನಿಮಗೆ ಓಕೆ ಯಾಕಂದರೆ ಅವ್ರಿಗೆ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿರ್ತಾರೆ ಮಾನಸಿಕ ಡಿಸ್ಟರ್ಬೆನ್ಸ್ ಆಗಿರೋದು ರಿಲೇಟೆಡ್ ಟು ರಾಹು ರೈಟಾ ಸೊ ಹಾಗಾದರೆ ರಾಹುವಿನ ಸಮಸ್ಯೆ ಏನು ನೋಡು ಯಾಕಂದರೆ ಜಾತಕದಲ್ಲಿ ತೊಂದರೆ ಕೊಡೋದು ಯಾರು ಸೇವೆ ಮಾಡುವಂಥವ ಯಾರು ಶನಿ ಓಕೆ ಶನಿಯಿಂದ ಸೇವೆ ಅಂದರೆ ತೊಂದರೆ ಕೊಡೋದು ಯಾರು ವಿಪರೀತ ರೀತಿಯಲ್ಲಿ ರಾಹು ಮತ್ತು ಕೇತು ತೊಂದರೆ ಕೊಡ್ತಾ ಇದ್ರಿ ಮೂರು ಪ್ಲಾನೆಟ್ಸನ್ನು ಕಂಟ್ರೋಲ್ ಮಾಡಬೇಕು ಜಾತಕದಲ್ಲಿ ಅದಕ್ಕೋಸ್ಕರ ಇಂಥ ಕೆಲವು ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಿದಾಗ ವಿಷಯ ಇಂಥ ಕೆಲವು ಟೆಕ್ನಿಕ್ಸನ್ನು ನೀವು ಫಾಲೋ ಮಾಡಿದಾಗ ಏನಾಗುತ್ತೆ ಆ ಒಂದು ಅಬ್ಸ್ಟಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗ ನಿಮಗೆ ಮನೆ ಮಾಡೋದು ಮದುವೆ ಆಗೋದು ಅಥವಾ ಏನು ಮಾಡಬೇಕು ಅಥವಾ ನಿಮ್ಮ ಲೈಫಲ್ಲಿ ಏನು ಸ್ಟ್ರಗಲ್ ಬರ್ತೊಂಡು ಅದೆಲ್ಲ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಇರುತ್ತಪ್ಪ ಟ್ರೈ ಮಾಡಿ ನೋಡಿ ಒಳ್ಳೇದಾಗುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಹಲೋ ಅಮ್ಮ ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ತಾಯಿ ಹಾ ಆಯ್ತಮ್ಮ ఈ మాతూ కలమ్మాక్ భరణి నక్షత్ర మేషరాశి జాతకమ్ కేస్తా ఉంటా భరణి నక్షత్ర మేషరాశి జాతకమ్మ ಓಕೆ ಅಂತ ಎಲ್ಲ ಡಿಸ್ಟರ್ಬೆನ್ಸ್ ಆದರೆ ತುಂಬ ಕಷ್ಟ ಆಗುತ್ತೆ ನಮಗೆ ರೈಟ್ ತಾನೆ ಓಕೆ ಸೊ ಗೊತ್ತಾಯಿತು ನಿಮಗೆ ತೋ ನಮ್ಮ ಋಷಿಗಳ ಲಗ್ನಕ್ಕೆ ಸಂಬಂಧಪಟ್ಟಂತ ಆಗುತ್ತೆ ಅಂದ್ರೆ ಅಲ್ಲ ಋಷಿಗಳ ಲಗ್ನ ಅಲ್ಲೂ ಅರ್ಥ ಆಯ್ತು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಸೊ ತುಂಬ ಫೇವರಬಲ್ ಅದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಕೆಲವೆಲ್ಲ ಸಣ್ಣ ಸಣ್ಣ ಟೆಕ್ನಿಕನ್ನು ಮಾಡಿಕೊಂಡು ಕೂಡ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ನಾನೀಗ ಒಬ್ಬರಿಗೊಂದು ಆನ್ಸರ್ ಮಾಡಿದೆ ಏನಂತ ನಿಮ್ಮ ಮಗಳಿಗೆ ಮದುವೆ ಆಗಿಲ್ಲ ಅಂದಾಗ ಮನೆ ಕಟ್ಟಲಿ ಕೂಡ ಬಿಡುವುದಿಲ್ಲ ಅಂತ ಯಾಕೆ ಹೇಳಿದೆ ಗೊತ್ತಾ ನಿಮಗೆ ಯಾರಿಗಾದ್ರೂ ಅರ್ಥ ಆಯ್ತಾ ಯಾರಿಗೂ ಅರ್ಥ ಆಗಿಲ್ಲ ಅಂದರೆ ಹೇಳಿ ಕೊಡ್ತಾರೆ ನಮ್ಮ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮಂಗಳಕಾರಿ ಆಗಲಿಕ್ಕೆ ಿಲ್ಲ ಮನೆಯಲ್ಲಿ ಕುಜನ ತೊಂದರೆ ಇದೆ ಮನೆಯಲ್ಲಿ ಶುಕ್ರನ ತೊಂದರೆ ಇದೆ ಮನೆ ಕುಜ ಅಂದ್ರೆ ಕುಜ ಭೂಮಿಕಾರಕ ಹಾಗಾದ್ರೆ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗ್ಲಿಕ್ಕೆ ಇಲ್ಲ ನೀವು ಮನೆ ಕಟ್ಟಿ ನೋಡಿ ನೋಡೋಣ ಆಗಲಿ ಪೂರ್ತಿ ಆಗಲಿ ಒಮ್ಮೆ ನೋಡೋಣ ನಾನು ಸಲ ಮಾಡಿದ್ದೇನೆ ನಿಮಗೆ ರೈಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೆ ಆ ಮನೆಯಲ್ಲಿ ಒಂದು ಯಾತೋ ನೀವು ವಾಸ್ತು ಪ್ರಕಾರ ಅದನ್ನ ಮೊದಲೇ ಪ್ರಿಪೇರ್ ಮಾಡ್ಕೊಳ್ಳಿ ಓಕೆ ಪರವಾಗಿಲ್ಲ ಕುಜನಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ನಿವಾರಣೆ ಮಾಡ್ಕೊಳ್ಳಿ ಪರವಾಗಿಲ್ಲ ಅಥವಾ ನಿಮ್ಮ ಮಗಳಿಗೆ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಮಂಗಳ ಕಾರ್ಯ ನಡಿಬೇಕು ಆ ಮನೆಯಲ್ಲಿ ಮಂಗಳ ಕಾರ್ಯ ನಡೆದಾಗ ಕುಜ ಚೆನ್ನಾಗಿದ್ದಾನೆ ಮಂಗಳ यार बेो कूजा मत ಗುರು ಬೇಕು ರೈಟ್ ತಾನೆ ಅದಕ್ಕೇ ಅರಸಿನ ಮತ್ತೆ ಕುಂಕುಮ ಅದೆರಡೂ ಬೇಕು ಅರಸಿನ ಅಂದರೆ ಗುರು ಕುಂಕುಮ ಅಂದರೆ ಕುಜಾ ರೈಟ್ನೇ ಅರಸಿನ ಕುಂಕುಮ ಮನೆಯಲ್ಲಿ ನಡಿಬೇಕಪ್ಪ ಬಸ್ ಅದು ನಡೆದ ನಂತರ ನೀವು ಮನೆ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ನಾನು ನೀವು ಕೂರಿಸ್ಕೊಂಡು ನೀವು ಮನೆಯಲ್ಲಿ ಅಲ್ಲ ಯಾಕೆ ಯಾಕೆ ಅವರು ಟೆನ್ಷನ್ನಲ್ಲಿ ಇರ್ತಾರೆ ರಾಹುವನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿರ್ತಾರೆ ರಾಹು ಬಂದಿರ್ತಾನೆ ಹಾಗಾದ್ರೆ ನೀವೊಂದು ಜಾಗ ಮಾಡ್ಲಿಕ್ಕೆ ಹೋಗ್ತೀರಿ ನೀವೊಂದು ಮನೆ ಮಾಡ್ಲಿಕ್ಕೆ ಹೋಗ್ತೀರಿ ನೀವೊಂದು ಗಾಡಿ ಖರೀದಿ ಮಾಡ್ಲಿಕ್ಕೆ ಹೋಗ್ತೀರಿ ನೀವು ಏನೇ ಮಾತ್ರ ಹೋಗ್ತೀರಿ ಮೋಸ ಹೋಗ್ತೀರಿ ಅಂತ ರೈಟ್ ತಾನೆ ಓಕೆನಾ ನಿಮ್ಮನ್ನು ಯಾರಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಓಕೆನಾ ಯಾಕಂದರೆ ನೀವು ರಾಹುವಿನ ಎನರ್ಜಿಯನ್ನು ಇಟ್ಟುಕೊಂಡು ಓಡಾಡ್ತಾ ಇದ್ದೀವಿ ಮಾಡಿದ್ದೀರಾ ಮನೆಯಲ್ಲಿ ರಾಹುನ್ ಎನರ್ಜಿ ಜಾಸ್ತಿ ಕ್ರಿಯೇಟ್ ಆಗಿದೆ ಅದು ನಿಮ್ಮ ಕುಜನಿಗೆ ಗ್ರಹಣ ತಾಗಿಸಿ ಬಿಟ್ಟಿದೆ ಹಾಗಾದ್ರೆ ನೀವು ತೊಂದರೆ ಎಲ್ಲ ಅನುಭವಿಸ್ತೀರಾ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಹೋಗೋಣ ಓಕೆ ಸಣ್ಣ ಸಣ್ಣ ಟೆಕ್ನಿಕ್ಸ್ ದೊಡ್ಡ ದೊಡ್ಡ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆ ನಾವು ಈಗ ಏನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಾ ಹೇಳಿ ಮಾ ಈಗ ಕೇಳಿ ನೋಡಿ ಹೇಳಿ ಆಯ್ತಮ್ಮ ಬೆಳಿಗ್ಗೆ ಆಯ್ತಮ್ಮ ಭರಣಿ ನಕ್ಷತ್ರ ಮೇಷ ಹಾ

ಯಾಕೋ ಗೊತ್ತಿಲ್ಲಮ್ಮ ನಿಮ್ಮ ಮನೆಯಲ್ಲಿ ನಾವು ಒಂದು ಮಾತು ಹೇಳ್ತೀನಿ ನಿಮಗೆ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಅದೆಲ್ಲ ಓಕೆನೇ ಪರವಾಗಿಲ್ಲ ಯಾಕಂದರೆ ಮಾನಸಿಕ ನೆಮ್ಮದಿ ಕೊಡಲಿಕ್ಕೆ ಬಿಡಿ ಅದಕ್ಕೆ ಅಲ್ಲೂ ಅದು ಫೋನ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಓಕೆ ಅದು ಇರುವುದಿಲ್ಲ ಬಟ್ ವಿಶೇಷವಾಗಿ ಹೇಳಬೇಕಾದ್ದು ತೊಂದರೆ ಮನೆಯಿಂದಲೇ ಇರುವುದಮ್ಮ ಆ ಮನೆಯನ್ನು ಸರಿ ಮಾಡ್ಕೊಂಡಾಗ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗದಮ್ಮ ಆ ಮನೆಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ಸರಿ ಇಲ್ಲ ಅಂತ ಉಂಟಮ್ಮ ಮತ್ತೊಂದು ಆ ಮನೆಯಲ್ಲಿ ಈ ತುಂಡಾದ ವಸ್ತುಗಳನ್ನೆಲ್ಲ ಹಾಕಿರ್ತೀರ ಮತ್ತು ಅಂದರೆ ತುಂಡಾದ ವಸ್ತುಗಳನ್ನು ಸ್ಟಾಕ್ ಮಾಡಿ ಮಾಡಿಟ್ಕೊಂಡಿರ್ತೀರಂದ್ರೆ ಮತ್ತೊಂದು ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಅದನ್ನೊಮ್ಮೆ ಚೆಕ್ ಮಾಡ್ತಾಯಿ ರೈಟಾ ಯಾವಾಗ ಅದನ್ನೆಲ್ಲ ತೆಗಿತೀರಾ ಅದನ್ನೆಲ್ಲ ರಿಮೂವ್ ಮಾಡ್ತೀರಾ ಮನೆಯಿಂದ ನೆಮ್ಮದಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನೀವೇ ನೋಡ್ಕೊಳ್ಳಿ ಮನ ಹಾನಿಗೆ ಇಲ್ಲಿದ್ದೀನಿ ರೈಟಾ ಓಕೆನಾ ಸೊ ನಾರ್ತ್ ವೆಸ್ಟ್ ಡಿಸ್ಟರ್ಬೆನ್ಸ್ ಆಗಿರ್ತದೆ ಚಂದ್ರನ ಭಾಗ ತಾನೇ ಅದು ಮ ಈಗ ನೀವೇನು ಹೇಳಿದೆ ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಅಂದರೆ ಚಂದ್ರನ ಭಾಗ ಸರಿ ಇಲ್ಲ ಇದು ಇದೊಂದು ವಿಚಾರ ಆನಂತರ ಮನೆಯಲ್ಲಿ ವಾಟರ್ ಲೆವೆಲ್ ಏನು ಅಂದರೆ ಉತ್ತರದ ಭಾಗ ಅದು ಡಿಸ್ಟರ್ಬೆನ್ಸ್ ಆಯಿತು ಮೂರನೇದೇನಾಯಿತು ಅಲ್ಲಿ ಏನು ಸ್ಟಾಕ್ ಮಾಡ್ಕೊಂಡಿರ್ತೀರಾ ಅದು ತುಂಡು ತುಂಡಾದ ವಸ್ತುಗಳು ಅಥವಾ ಬಿಸಾಡುವಂಥ ವಸ್ತುಗಳು ಯಾವುದು ಬೇಡ ಅದನ್ನು ಸ್ಟಾಕ್ ಮಾಡ್ಕೊಂಡಿರ್ತೀರಂತ ಮ ಇಂಡಿಕೇಶನ್ ಉಂಟಮ್ಮ ಮನೆಯಲ್ಲಿ ಅರ್ಥ ಆಯ್ತಾ ಅಥವಾ ಮೊದಲು ಅದನ್ನು ಖಾಲಿ ಮಾಡಿ ಖಾಲಿ ಮಾಡಿ ನಾರ್ತ್ ವೆಸ್ಟ್ ಕಾರ್ನರ್ ಕ್ಲೀನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡಿದ ಅರ್ಥ ಆಗಲ್ಲ ಅಂತ ಪರಿಸ್ಥಿತಿ ಇರ್ತದೆ ಮನೆಯಲ್ಲಿ ಅದಕ್ಕೆ ನೆಮ್ಮದಿ ಬರ್ಲಿಕ್ಕೆ ಬಿಡುವುದಿಲ್ಲ ರೈಟ್ ಅಮ್ಮ ನಾನು ಹೇಳಿದ ಮಾಡ್ಕೊಂಡಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಅಂತ ಕೊಟ್ಟೆ ಓಕೆನಾ ಬೇರೆ ಜಾಗ ಉಂಟಮ್ಮ ನಿಮ್ದು ಬೇರೆ ಪ್ರಾಪರ್ಟಿ ಉಂಟಮ್ಮ ಓಕೆ ನಿಮಗೆ ನಾನು ಹೇಳಿದ್ದು ನಿಮ್ಗಂತೂ ಅರ್ಥ ಆಗ್ತಾ ಇಲ್ಲ ಓಕೆ ಎನಿವೇ ಇರಲಿ ಸೊ ನಾನು ಹೇಳಿದ್ದು ಇಷ್ಟು ಟೆಕ್ನಿಕನ್ನು ಫಾಲೋ ಮಾಡಿ ಮ ತುಂಬ ಚೆನ್ನಾಗಿತ್ತು ಇನ್ನೂ ಬೇಕಾದರೆ ನೀವೇನು ಮಾಡ್ಬೋದು ಸ್ವಲ್ಪ ಈ ಸ್ನಾನ ಮಾಡುವಾಗ ನೀರಿಗೆ ಹಾಲನ್ನು ಬೆರೆಸಿ ಅದರ ಮುಖಾಂತರ ಸ್ನಾನ ಮಾಡಿ ಮತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಈಗ ನಮ್ಮ ಕುಂಬಲ ನಮ್ಮ ವೃಷ್ಟಿಕ ಲಗ್ನದವರಿಗೆ ಮನೆ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಮಾತಾಡಿದ್ದೇನೆ ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆನಂತರ ಮನೆ ಮಾಡಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತೇನೆ ಗುರು ಹಿರಿಯರ ಏನು ಫೋಟೋ ಉಂಟು ಅದಕ್ಕೆ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಳ್ಳಿ ಅವರ ಆಶೀರ್ವಾದ ಇಲ್ಲದೆ ನೀವೊಂದು ಮುಂದುವರಿಯುವಂತಿಲ್ಲ ವೃಷ್ಟಿಕ ಒಂದು ವಿಶೇಷ ಇದೆ ಯಾಕಂದರೆ ನಿಮಗೆ ಗುರು ಹಿರಿಯರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅಲ್ಲಿಂದಲೇ ಜಗಳ ಬಂದಿರ್ತದೆ ಇನ್ನೇನೋ ಮಾಡಿರ್ತೀರ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಮುಖಾಂತರ ಜಗಳ ಬಂದಿರ್ತದೆ ಅವರೇನು ಬೇಡ ಬೇಡ ಅದು ಬೇಡ ಬೇಡ ಇದು ಬೇಡ ಈ ಎಲ್ಲ ಹೇಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರೇ ಡಿಸ್ಟರ್ಬೆನ್ಸ್ ಕೊಟ್ಟಿರ್ತಾರೆ ಅಥವಾ ನಿಮ್ಮ ಅತ್ತೆ ಇದ್ದರೆ ಅತ್ತೆ ಡಿಸ್ಟರ್ಬೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಅತ್ತೆಯ ಬಾಯಿಂದಲೇ ಅದು ಮನೆ ವಿಚಾರ ಏನು ಬಿಡುವುದಿಲ್ಲ ಅಥವಾ ಕೆಲವೊಮ್ಮೆ ಮನೆಗೇ ತಂದೆ ಒಡ ಹುಟ್ಟಿದವರು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ ಏನು ಮಾಡ್ತೀರಾ ಒಂದಲ್ಲ ಎರಡಲ್ಲ ಕೆಲವು ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆ ಇಂಥ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ವೃಷ್ಟಿಗೆ ಲಗ್ನದವರು ಮನೆ ಮಾಡುವಂಥ ವಿಚಾರ ನಮ್ಮ ತುಲಾ ಲಗ್ನದವರಿಗೂ ಉಂಟು ವೃಷ್ಟಿಗಲಗ್ನವೂ ಸ್ವಲ್ಪ ಜಾಸ್ತಿನೇ ಉಂಟು ಅದಕ್ಕೋಸ್ಕರ ನಾನು ಹಿರಿಯರ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಸ್ವಲ್ಪ ಹಿರಿಯರ ಸೇವೆ ಸ್ವಲ್ಪ ವಿಶೇಷ ರೀತಿಯಲ್ಲಿ ಇರುವಂಥ ಓಕೆ ನಾನು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಯಾವ ಅದು ವರ್ಕ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗ್ತೀರ ಓಕೆ ನಾನು ಮತ್ತೆ ಒಂದು ಟೆಕ್ನಿಕ್ ಹೇಳಿಕೊಟ್ಟಲ್ಲ ನಿಮ್ಮ ಇಷ್ಟ ದೇವರಲ್ಲಿಗೆ ಹೋಗಬೇಕೆಂದ್ರೆ ನಿಮ್ಮ ಇಷ್ಟ ದೇವರಲ್ಲಿಗೆ ಹೋದಾಗ ಅದು ಕೂಡ ನಿಮ್ಮ ಪಾಲಿಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ನೆಕ್ಸ್ಟ್ ಬಂದುಬೇಡ ನಮ್ಮ ಧನುರ್ ಲಗ್ನಕ್ಕೆ ಪಡೆದು ಓಕೆ ಕೊನೆಯದಾಗ ಸಾರಿ ಧನುರ್ಲಗ್ನ ಓಕೆ ಈ ಧನುರ್ ಲಗ್ನ ಧನುರ್ಲಗ್ನದವ್ರಿಗೆ ವಿಶೇಷವಾಗಿ ಎಲ್ಲಿ ಹುಟ್ಟಿದ್ದಾರೆ ಅಲ್ಲಿಂದ ದೂರ ಹೋಗಿ ಮನೆ ಮಾಡುವಂಥ ಒಂದು ಯೋಗಪ್ಪ ಡೆಫಿನೆಟಾಗಿ ಎಲ್ಲಿ ಹುಟ್ಟಿದ್ದಾರೆ ಅಲ್ಲಿಂದ ದೂರ ಹೋಗಿ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಅವ್ರ ಪಲ್ಗೆಂದು ಕ್ರಿಯೇಟ್ ಆಗಿದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ನಾನು ಹುಟ್ಟಿದವರು ಉಡುಪಿಪ್ಪ ನನಗೆ ಹೋಗಿ ಮಂಗಳೂರಲ್ಲಿ ಮನೆ ಮಾಡ್ಕೊಳ್ಬೇಕು ಪರವಾಗಿಲ್ಲ ನಾನು ಹುಟ್ಟಿದವರು ಮಂಗಳೂರಪ್ಪ ಉಡುಪಿಯಲ್ಲಿ ಮನೆ ಮಾಡ್ಕೊಳ್ಳೋಕೋಕ್ಕೆ ಪರವಾಗಿಲ್ಲ ಏನೇ ಆದರೂ ಕೂಡ ಬೇರೆ ಕಡೆಗೆ ಹೋಗಿ ಮನೆ ಮಾಡಿಕೊಂಡಾಗ ಏನಾಗುತ್ತೆ ಜಾಸ್ತಿ ಸ್ಯಾಟಿಸ್ಫೈಡ್ ಬರುತ್ತೆ ಅಂಥ ಒಂದು ಇಂಡಿಕೇಷನ್ ಇರ್ತದೆ ವಿಶೇಷ ರೀತಿಯಲ್ಲಿ ರೈಟ್ ತಾನೇ ಓಕೆ ಅದಕ್ಕೋಸ್ಕರ ಇವರಿಗೆ ಮನೆ ಮಾಡುವಂಥ ಯೋಗ ಇವರಿಗೂ ಕೂಡ ಮನೆ ಮಾಡುವಂಥ ಯೋಗ ವಿಶೇಷ ರೀತಿಯಲ್ಲಿ ಮೂವತ್ತರಿಂದ ಮೂವತ್ತೊಂಬತ್ತು ಓಕೆ ಥರ್ಟಿ ಟು ಥರ್ಟಿ ನೈನಲ್ಲಿ ಮನೆ ಮಾಡುವಂಥ ಯೋಗ ಮನೆಯಿಂದ ದೂರ ಹೋಗುವಂಥ ಯೋಗ ದೂರ ಹೋಗಿ ಮನೆ ಕಟ್ಟುವಂಥ ಯೋಗ ಎಲ್ಲವೂ ಕೂಡ ಇವರ ಪಾಲಿಗೆ ಇರುವಂಥ ಅದಕ್ಕೆ ಬೇಕಾಗಿ ಅವರು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ನಮ್ಮ ಯಾರು ನಮ್ಮ ಧನು ರಾಶಿ ಧನುರ್ ಲಗ್ನದವ್ರು ರೈಟ್ ತಾನೇ ಯಾತು ಧನುರ್ ಲಗ್ನದವ್ರು ವಿಶೇಷ ಇರುತ್ತೆ ಓಕೆನಾ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಗುರುಜಿ ನಿಮ್ದು ಎಲ್ಲ ಈಗ ಮಾಡ್ತಿರೋದು ಆನ್ಲೈನ್ ಕ್ಲಾಸ್ ಮಾಡ್ತಿರೋದು ಸರ್ ಹ್ಮ್ ಅದೇ ಚೆನ್ನಾಗಿ ಬರ್ತಾ ಇದೆ ವೆರಿ ಗುಡ್ ಸರ್ ಅದೇ ನಂದು ಡೇಟ್ ಆಫ್ ಬರ್ತು ಮೂವತ್ತು ಏಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಅಂತ ಹೆಸರು ಹಾಂ ಓಕೆ ಹಾಂ ಸರ್ ನನಗೆ ಇಯರ್ಸ್ ಸರ್ ಒಂದೇ ಮಾತು ಹೇಳಿ ನನಗೆ ನಿಮ್ಮ ಹೆಸರು ಹೇಳಿ ಒಮ್ಮೆ ಸರ್ ಅಂತ ಓಕೆ ವಿಜಯ ಕುಮಾರ್ ಅವರೇ ನಿಮ್ಮ ಡೇಟ್ ಆಫ್ ಬರ್ತ್ ಒಂದು ಮೂವತ್ತು ಜುಲೈ ಎಪ್ಪತ್ತೇಳು ಸಮಯ ಹೇಳಿ ಸರ್ ಆರು ಬೆಳಿಗ್ಗೆ ಬೆಳಿಗ್ಗೆ ಆರು ಮೂವತ್ತು ಹುಟ್ಟಿದ್ದಲ್ಲಿ ಸರ್ ಹಾ ಸನ್ ಹಾ ಸನ್ ಹಾ ಸನ್ ಓಕೆ ರೈಟ್ ಹಾಂ ಓಕೆ ಸರ್ ನಿಮ್ಮದು ಉತ್ತರಾಷ ನಕ್ಷತ್ರ ಅಲ್ವಾ ಹ್ಮ್ ಸರ್ ಡೇಟ್ ಆಫ್ ಬರ್ತ್ ಒಮ್ಮೆ ರಿಪೀಟ್ ಮಾಡ್ತೀರಾ ಮತ್ತೆ ಒಮ್ಮೆ ರಿಪೀಟ್ ಮಾಡಿ ಅಲ್ಲ ಹಾ ಅದಕ್ಕೆ ಹೇಳುದು ಸರ್ ಓಕೆನಾ ಅರ್ಥ ಆಯಿತಾ ನಿಮಗೆ ಓಕೆ ತಂದೆಯಿಂದ ಸುಖದಲ್ಲಿ ವ್ಯತ್ಯಯ ಸಪೋರ್ಟ್ ಇಲ್ಲ ಬ್ಯಾಕ್ ಸಪೋರ್ಟ್ ಪ್ರಾಬ್ಲಮ್ ಒಬ್ರೇ ಹೋಗಬೇಕು ರೈಟಾ ಅಥವಾ ಗೊತ್ತಾಯ್ತು ಈಗ ಓಕೆ ಪುನರ್ಸು ನಕ್ಷತ್ರ ಕರ್ಕಟಕ ರಾಶಿ ಜಾತಕ ರೈಟಾ ಕರೆಕ್ಟ್ ಅದ್ ಓಕೆ ಈಗ ನಲ್ವತ್ತರ ಸೀರೀಸ್ ನಡೀತಾ ಉಂಟು ನಿಮಗೆ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ನಲವತ್ತೊಂಬತ್ತು ಆಗುದ್ರೊಳಗೆ ಒಂದು ಮನೆ ಅಂತ ಮಾಡಿ ಮಾಡ್ತೀರಾ ಮತ್ತೆ ಡಿಲೇ ಅಂತ ಉಂಟು ಯಾಕಂದ್ರೆ ನಿಮ್ದು ರುಚಿಕ ಲಗ್ನದ ಜಾತಕ ಈಗಷ್ಟೇ ಮಾತಾಡಿದೆ ವೃಶ್ಚಿಕ ಲಗ್ನದವರಿಗೆ ಮನೆ ಮಾಡೋದಕ್ಕೆ ಎಷ್ಟೆಲ್ಲ ಅಪ್ಸ್ಟ್ರಕಲ್ಸ್ ಆಗುತ್ತೆ ಅಂತ ಆಗಿದೆ ತಾನೇ ಒಳಗಡೆ ಮನೆ ಮಾಡುವಂತ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಆಗಿ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಯಾವಾಗ ಮನೆ ಮಾಡ್ತೀರಿ ನೀವು ನೀವೊಂದು ಕೆಲಸಕ್ಕೆ ಸೇರಿಕೊಂಡು ಆ ಕೆಲಸದಲ್ಲಿ ಒಂದು ಪೊಸಿಷನ್ ಬರುತ್ತೆ ಆ ಪೊಸಿಷನ್ ಬಂದ ನಂತರ ಮನೆ ಮಾಡ್ತಿರ ಅದಕ್ಕಿಂತ ಮುಂಚೆ ಮನೆ ಆಗಲ್ಲ ರೈಟಾ ಅಥವಾ ಪೊಸಿಷನ್ಗೆ ಬೇಕಾಗಿ ಪ್ರಯತ್ನ ಮಾಡಿ ಈಗ ಓಕೆನಾ ಬೇಕಾದ್ರೂ ಮಾಡಿ ಅದರಲ್ಲಿ ಒಂದು ಪೊಸಿಷನ್ ಬರಲೇಬೇಕು ನಿಮಗೆ ನಿಮ್ಗೆ ಆಗ್ಬೇಕು ನಾನು ಸ್ಯಾಟಿಸ್ಫೈಡ್ ಅಲ್ಲಿ ಇದ್ದೇನೆ ಏನು ಸಮಸ್ಯೆ ಇಲ್ಲ ನಾನೀಗ ಒಂದು ರಾಜ ಮಗನ ತರ ಇದ್ದೇನಪ್ಪ ನಾನು ಕೆಲಸ ಮಾಡ್ತೇನೆ ನೀವು ಅಗ್ರಿಕಲ್ಚರ್ ಮಾಡ್ತೀರಾ ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ ನಾನು ಹೇಳ್ತೀನಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪೊಸಿಷನ್ ಪ್ರಾಪ್ತಿಯಾದಾಗ ಹೋಗಿ ಮನೆ ಮಾಡ್ತೀರಾ ಅದಕ್ಕಿಂತ ಮುಂಚೆ ಮನೆ ಆಗುದಿಲ್ಲ ಮಾಡ್ಲಿಕ್ಕೆ ಬಿಡುದಿಲ್ಲ ಅದು ಓಕೆನಾ ಿಲ್ಲ ಆನಂತರ ನೆನ್ಪಿಟ್ಕೊಳ್ಳಿ ನಿಮಗೆ ಬಹಳ ಮೋಸ ಹೋಗುವಂತ ಸಾಧ್ಯ ತೀರಾ ಜಾಸ್ತಿ ಹಿಡಿದು ಹಿಡಿದು ಮೋಸ ಅಂತ ಉಂಟು ಅದ್ರ ಬಗ್ಗೆ ತುಂಬಾ ಗಮನ ಕೊಡಬೇಕು ಅವರೇ ತುಂಬಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಗೆ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ಇರ್ಬೇಕಂತ ಒಂದು ಅನಿವಾರ್ಯತೆ ಉಂಟು ಆನಂತರ ಮದುವೆ ವಿಚಾರ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಉಂಟು ಮತ್ತೊಂದು ಆರೋಗ್ಯದ ವಿಚಾರ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನೊಂದು ಇಂಡಿಕೇಶನ್ ಉಂಟು ಸರ್ ಒಂದೆರಡಲ್ಲ ಎಲ್ಲ ಇಂಡಿಕೇಶನ್ ಬರ್ತಾ ಓಕೆನಾ ಯಾವಾಗ ಸರ್ ಇದಕ್ಕೆ ಪರಿಹಾರ ತುಂಬ ಸುಲಭ ಅಲ್ಲ ಬಟ್ ಸುಲಭ ರೀತಿಯ ಪರಿಹಾರ ಒಂದೇ ಹೇಳೋದು ನಾನು ನಿಮಗೆ ಮನಸ್ಸಲ್ಲಿ ಚಿಂತೆ ಉಂಟು ಗ್ರೋತ್ ಆಗಿಲ್ಲ ರೈಟಾ ಓಕೆ ನಾನು ಇಷ್ಟವರೆಗೆ ಕೆಲಸ ಮಾಡಿ ಕೂಡ ನನಗೆ ಆ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ನನಗೆ ಸಾಧ್ಯ ಆಗಿಲ್ಲಪ್ಪ ನಾನು ಏನು ಮಾಡಲಿ ಈಗ ಅಲ್ವಾ ಯಾಕಂದರೆ ನಿಮಗೊಂದು ಮಾತು ಹೇಳ್ತೇನೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಯಿತಲ್ಲೋ ಆ್ಯಕ್ಚುಲಿ ಅದು ಹಣ ಮಾಡುವಂಥ ಪೀರಿಯಡ್ ಇತ್ತು ನಿಮಗೆ ರೈಟಾ ತರ್ಟಿ ಟು ತರ್ಟಿ ನೈನ್ ಅಲ್ಲಿನೇ ಎಡವಿ ಬಿದ್ದಿದ್ದೀರಾ ಹಣ ಮಾಡಲಿಲ್ಲ ನೀವು ರೈಟಾ ಓಕೆ ಯಾಕೆ ಭಗವಂತ ಯೋಗ ಕೊಟ್ಟಿದ್ದಾನೆ ನೀವು ಅಲ್ಲಿ ಎಡವಿ ಬಿದ್ದಿದ್ದೀರಾ ಏನು ಮಾಡಿದ್ದೀರ ಅಂದ್ರೆ ನನಗಂತೂ ಗೊತ್ತಿದೆ ವಿಷಯ ಬೇರೆ ಇರಲಿ ಒಂದು ಸೈಡ್ ಅಲ್ಲಿ ನೀವೀಗ ಸದ್ಯಕ್ಕೆ ಏನು ಮಾಡಿ ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ನಿಮ್ಮ ಸಮಸ್ಯೆ ಆಗುತ್ತೆ ಒಳ್ಳೇದಾಗ್ಲಿ ಸರ್ ರೈಟಾ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಮನೆ ಕರೆ ಮಾಡಿದ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ರೈಟ್ ಏನು ಮಾಡೋ ಈಗ ಯಾರಿಗೆಲ್ಲ ನನ್ನ ಕ್ಲಾಸನ್ನು ಸೇರಿಕೊಳ್ಬೇಕು ಅವರೆಲ್ಲ ಬಂದು ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಓಕೆ ಈ ನಂಬರಿಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತೇನೆ ಸೊ ನಿಮ್ಮನ್ನು ಕ್ಲಾಸಿಗೆ ಸೇರ್ಸ್ಕೊಳ್ತೇನೆ ಒಂದು ಸಣ್ಣ ಫೀಸ್ ಇರ್ತದೆ ಆ ಫೀಸನ್ನು ಕೊಟ್ಟು ನೀವು ಸೇರ್ಕೊಳ್ಬೋದು ಆನಂತರ ಜ್ಯೋತಿಷನ ಬೇಸಿಗೆಗಿಂದ ಕಲೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿ ಕಲಿಸ್ಕೊಡುವಂಥ ಕೆಲಸ ನಂದು ಕಲಿಯುವ ಕೆಲಸ ನಿಮಗೆ ಅಂತ ಹೇಳಿದ್ರೆ ಭಾಳಷ್ಟು ರಹಸ್ಯಗಳನ್ನು ನಿಮ್ಮ ಸಬ್ಕಾನ್ಷಿಯಸ್ಮೆಂಡ್ಗೆ ತುಂಬುವಂಥ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿಯೇ ಮಾಡ್ತೀನಿ ಓಕೆನಾ ರೈಟ್ ಗೊತ್ತಾಯ್ತು ಈಗೇನು ಮಾಡೋಣ ನಮಗೆ ಸಮಯ ಮೀರ್ತು ಏನೂ ಮಾಡೋಕ್ಕಾಗಲ್ಲ ಓಕೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಕೆನಾ ಸೊ ಹಾಗಾದ್ರೆ ಆರದ್ಯಷ್ಟು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ